ಪರಿವರಾಜ್ ಚಕ್ರವರ್ತಿನು ಶ್ರೀ ವಿಶ್ವೇಶ ತೀರ್ಥ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ ಈ ಒಂದು ದಿವಸ ಪ್ರಸಿದ್ಧ ವಾಗ್ಮಿಗಳಾದಂತಹ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂತಹ ಚಕ್ರವರ್ತಿ ಸೂಲಿಬೆಲೆಯವರು ಆಗಮಿಸಿದ್ದಾರೆ ಆಗಮಿಸಿದಂತಹ ಶ್ರೀಯುತರಿಗೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದಂತಹ ಶ್ರೀ ಎಚ್ ಬದರಿನಾಥ ಆಚಾರ್ಯರು ಸ್ವಾಗತ ಕೋರಬೇಕು ಎಂಬುದಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ ಇವತ್ತು ನಮ್ಮೊಂದಿಗೆ ಬಂದಿರತಕ್ಕಂತಹ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಅವರಿಗೆ ನಾನು ಮನಃಪೂರ್ವಕವಾಗಿ ಅಭಿನಂದನೆಗಳನ್ನು ನಾನು ಪ್ರಾರಂಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು 89 ವರ್ಷಗಳ ಕಾಲ ಅವರ ಜೀವಿತದ ಅವಧಿ ಅದರಲ್ಲಿ ಸಮಾಜಕ್ಕೆ ಅವರು ತಮ್ಮನ್ನ ಸಮರ್ಪಣೆ ಮಾಡಿಕೊಂಡಿದ್ದು 75 ವರ್ಷಗಳ ಕಾಲ ಅಂತಹ ಲೋಕದ ಅನುಭವ ಅಖಂಡ ಬ್ರಹ್ಮಚರ್ಯೆ ನಿಷ್ಠುರವಾದ ಸನ್ಯಾಸದ ಆಚರಣೆ ಪ್ರಭಾವಶಾಲಿಯಾದ ಮಾತು ಇದೆಲ್ಲದರಿಂದ ಸಮಾಜದಲ್ಲಿ ಬಹಳಷ್ಟು ಹೆಸರನ್ನ ಅವರು ಮಾಡಿದ್ರು ಆ ಹೆಸರಿಗೆ ಕಾರಣ ಅವರು ಸಮಾಜದಲ್ಲಿ ಮಾಡಿರತಕ್ಕಂತಹ ಕಾರ್ಯಗಳು ಅವರು 5 ಪರ್ಯಾಯಗಳನ್ನು ನಡೆಸಿದ್ರು ಎಂಬುದಾಗಿ ಅವರ ಬಗ್ಗೆ ಹೇಳ್ತಾರೆ ಆದರೆ ಆ 5 ಪರ್ಯಾಯಗಳಲ್ಲಿ ಹಿಂದೂ ಸಂಘಟನೆಗೋಸ್ಕರವಾಗಿ ಪ್ರತಿ ಪರ್ಯಾಯದಲ್ಲೂ ಕೂಡ ಸಂತ ಸಮ್ಮೇಳನಗಳು ಧರ್ಮ ಸಂಸತ್ತು ಇದನ್ನೆಲ್ಲವನ್ನು ಕೂಡ ನಡೆಸಿದ್ರು ಇದು ಒಂದು ದೊಡ್ಡ ರಾಷ್ಟ್ರ ಸೇವೆ ಶ್ರೀಪಾದಂಗಳವರು ಮಾಡಿದ್ರು ಹಿಂದವ ಸೋದರಾಸ್ತರ್ವೇ ನ ಹಿಂದೂ ಪತಿತೋ ಭವೇತ್ ಅನ್ನೋ ಒಂದು ಧ್ಯೇಯ ವಾಕ್ಯವನ್ನ ವಿಶ್ವ ಹಿಂದೂ ಪರಿಷತ್ತಿಗೆ ಕೊಟ್ಟವರೇ ಪರಮ ಪೂಜ್ಯ ಪೇಜಾವರ ಮಠಾಧೀಶ್ವರರು ಅಂತಹ ಶ್ರೀಪಾದಂಗಳವರು ಜೀವನದಲ್ಲಿ ಅವರು 89 ವರ್ಷ ಆಗಿದ್ರು ಕೂಡ ಅವರ ಉತ್ಸಾಹ ಅವರಲ್ಲಿ ಕಾಣ್ತಾ ಇದ್ದಂಥದ್ದು ಅದು ರಾತ್ರಿ 12 ಗಂಟೆಗೂ ಆಗಿರಬಹುದು ಅಥವಾ ರಾತ್ರಿ 2 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಅವರು ಎದ್ದು ಕಾರ್ಯಕರ್ತರನ್ನ ವಿದ್ಯಾರ್ಥಿಗಳನ್ನ ಎಬ್ಬಿಸಿದಾಗ ಆಗಿರಬಹುದು ಅದೇ ಉತ್ಸಾಹ ಅದು ಯಾವತ್ತೂ ನಮಗೆ ರೋಮಾಂಚನವನ್ನ ತಂದುಕೊಡ್ತಾ ಇತ್ತು ಆ ಉತ್ಸಾಹ ಅದೇ ಉತ್ಸಾಹದಿಂದ ಇಡೀ ರಾಷ್ಟ್ರಾದ್ಯಂತ ಸಂಚಾರವನ್ನ ಮಾಡ್ತಾ ಇತ್ತು ರಾಷ್ಟ್ರಾದ್ಯಂತ ಸಂಚಾರವನ್ನ ಮಾಡಿ ಆ ಹಿಂದೂ ಧರ್ಮದ ಸಂಘಟನೆ ಅವರ ಹಿಂದೂ ಧರ್ಮದ ಚಿಂತನೆ ಅಂತ ಹೇಳಿದ್ರೆ ಮಾನವ ಧರ್ಮವೇ ಹಿಂದೂ ಧರ್ಮ ಎಂಬುದಾಗಿ ಮಾನವ ಧರ್ಮಕ್ಕಿಂತ ಭಿನ್ನವಾದ ಬೇರೆ ಹಿಂದೂ ಧರ್ಮ ಇಲ್ಲ ಎಂಬುದಾಗಿ ಈ ಒಂದು ಚಿಂತನೆಯಿಂದ ಸಮಸ್ತ ಹಿಂದೂ ಧರ್ಮವದ ಜನತೆಯನ್ನ ಒಗ್ಗೂಡಿಸಿ ಅಸ್ಪೃಶ್ಯತೆ ಅನ್ನೋದು ಇಲ್ಲ ಅದೊಂದು ದೊಡ್ಡ ಕಳಂಕವನ್ನೇ ತಾವು ಹಿಂದೂ ಧರ್ಮಕ್ಕೆ ತಗಲಿದೆ ಅದನ್ನ ಬೇರ್ಪಡಿಸಿ ಪರಿಶುದ್ಧವಾದ ಹಿಂದೂ ಧರ್ಮದ ಸ್ಥಾಪನೆ ಅದನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ಮಾಡಿದ್ರು ಇವತ್ತು ಆ ಶ್ರೀಪಾದಂಗಳವರ ವ್ಯಕ್ತಿತ್ವವನ್ನ ಚಿತ್ರಣ ಮಾಡಲಿಕ್ಕೆ ಬಂದಿರತಕ್ಕಂಥವರು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಅವರು ಶ್ರೀಪಾದಂಗಳವರ ದಾರಿಯಲ್ಲೇ ಸಾಕ್ತಾ ಇರತಕ್ಕಂಥವರು ರಾಷ್ಟ್ರ ನಿರ್ಮಾಣದ ಕಾರ್ಯ ಪ್ರಾಯ ನಾನು ತಿಳಿದಂತೆ ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಏನು ಪುಣ್ಯ ಬರುತ್ತೆ ರಾಷ್ಟ್ರ ನಿರ್ಮಾಣ ಕಾರ್ಯದಿಂದ ಅದೇ ಪುಣ್ಯ ಬರುತ್ತೆ ಅಂತಹ ಒಂದು ದೊಡ್ಡ ಪುಣ್ಯದಾಯಕವಾದ ಕಾರ್ಯವನ್ನ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಮಾಡ್ತಾ ಇದ್ದಾರೆ ಸೋದರಿ ನಿವೇದಿತ ಪ್ರತಿಷ್ಠಾನ ಅದರ ಮಾರ್ಗದರ್ಶಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಯುವ ಬ್ರಿಗೇಡ್ ಎಂಬುದಾಗಿ ಒಂದು ದೊಡ್ಡ ಸಂಸ್ಥೆ ಅದರಿಂದ ಅವರು ಮಾಡ್ತಾ ಇರತಕ್ಕಂತಹ ಚಟುವಟಿಕೆ ಅವರ ಕಾರ್ಯಗಳ ವ್ಯಾಪ್ತಿ ಅದು ನಮ್ಮ ಬುದ್ಧಿಗೆ ನಿಲುಕೋದಿಲ್ಲ ಅಂತಹ ಕಾರ್ಯಗಳನ್ನ ಚಕ್ರವರ್ತಿ ಸೂಲಿಬೆಲೆಯವರು ಮಾಡ್ತಾ ಇದ್ದಾರೆ ಎಲ್ಲೇ ಆಗಲಿ ನದಿಗಳ ಸ್ವಚ್ಛತೆ ಕಲ್ಯಾಣಿ ಕೆರೆಗಳು ಅದರ ಸ್ವಚ್ಛತೆಯನ್ನ ಕಾಪಾಡೋದು ಅದಕ್ಕೋಸ್ಕರವಾಗಿಯೇ ದೊಡ್ಡ ಯುವಕರ ತಂಡವನ್ನ ನಿರ್ಮಾಣ ಮಾಡಿದ್ದಾರೆ ಆ ಯುವಕರ ತಂಡವನ್ನ ನಿರ್ಮಾಣ ಮಾಡಿ ಅದರ ನೇತೃತ್ವವನ್ನು ವಹಿಸಿ ಆ ಯುವಕರುಗಳಿಂದ ಅಂತ ಒಂದು ಸೇವೆಯನ್ನ ಚಕ್ರವರ್ತಿ ಸೂಲಿಬೆಲೆಯವರು ನಡೆಸ್ತಾ ಇದ್ದಾರೆ ಎಲ್ಲೇ ಪ್ರವಾಹ ಭೂಕಂಪಗಳು
ಈ ಪ್ರಕೃತಿಯ ವಿಕೋಪಗಳು ಸಂಭವಿಸಿದಾಗ ಕೂಡಲೇ ಓಡಿ ಹೋಗ್ತಕ್ಕಂಥವ್ರು ಯಾರು ಅಂತ ಹೇಳಿ ಚಕ್ರವರ್ತಿ ಸುಲಿಬೆಲೆಯವರು ಹೋಗಿ ಏನ್ ಮಾಡ್ತಾರೆ, ಅಲ್ಲಿ ಯಾರು ತುಂಬಾ ಕಷ್ಟಗಳಿಗೆ ಸಂಕಟಕ್ಕೆ ಒಳಗಾಗಿದ್ದಾರೆ ಆ ಜನರುಗಳಿಗೆ ಭರವಸೆ ಆತ್ಮವಿಶ್ವಾಸವನ್ನು ಉಂಟು ಮಾಡ್ತಕ್ಕಂಥ ಮಾತುಗಳನ್ನ ಆಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡ್ತಾರೆ. ಅನೇಕ ಗೃಹಗಳ ನಿರ್ಮಾಣವನ್ನು ಮಾಡಿದ್ದಾರೆ, ದೇವಸ್ಥಾನಗಳ ಸ್ವಚ್ಛತೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅದಲ್ಲದೇನೆ ವೃಷಭಾವತಿ, ಕಪಿಲಾ ನದಿ ಹೀಗೆಲ್ಲ ಅನೇಕ ನದಿಗಳ ಸ್ವಚ್ಛತೆ ಆ ಒಂದು ಕಾರ್ಯ ಪ್ರಾಯ ಸ್ವಾತಂತ್ರ್ಯ ಬಂದಾಗಿಂದ ಯಾರು ಮಾಡ್ತಾ ಇರಲಿಲ್ಲ. ಅದನ್ನ ಪ್ರಪ್ರಥಮವಾಗಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು ನಮ್ಮ ಚಕ್ರವರ್ತಿ ಸುಲಿಬೆಲೆಯವರು. ಇದೆಲ್ಲ ಸಾಮಾಜಿಕವಾಗಿ ಇಂತಹ ಕಾರ್ಯಗಳು ಒಂದು ಕಡೆಯಲ್ಲಾದ್ರೆ ಇನ್ನೊಂದು ಕಡೆಯಲ್ಲಿ ತಮ್ಮ ಮಾತಿನಿಂದ ಸಮಾಜದಲ್ಲಿ ಪರಿವರ್ತನೆಯನ್ನ ತರತಕ್ಕಂತಹ ಒಂದು ದೊಡ್ಡ ಕಾರ್ಯ. ಅವರಿಗೆ ಒಂದು ದೊಡ್ಡ ಕಲೆ ಇರ್ತಕ್ಕಂತಹದ್ದು ಸಂವಹನ ಕಲೆ. ಅವರು ಹೇಳಿರ್ತಕ್ಕಂತಹ ಮಾತು ಆ ಶ್ರೋತೃಗಳ ಹೃದಯಕ್ಕೆ ನೇರವಾಗಿ ಹೋಗಿ ತಲುಪಬೇಕು. ಆ ರೀತಿಯಾಗಿ ಒಂದು ಸಂವಹನ ಕಲೆಯನ್ನ ಅವರಿಗೆ ಕರಗತ ಆಗಿದೆ ಚಕ್ರವರ್ತಿ ಸುಲಿಬೆಲೆ ಅವರಿಗೆ. ಆ ಸಂವಹನ ಕಲೆ ಇರೋದ್ರಿಂದಾಗಿ ಸಾವಿರಾರು ಶ್ರೋತೃಗಳ ಮನಸ್ಸನ್ನ ಗೆದ್ದಿದ್ದಾರೆ. ಹೀಗೆ ಚಕ್ರವರ್ತಿ ಸುಲಿಬೆಲೆಯವರ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತು 8 ಗಂಟೆ ಆದ್ರೂ ಕೂಡ ಅದು ಮುಗಿಯೋದೇ ಇಲ್ಲ. ಅದು ಅಂತಹ ಚಕ್ರವರ್ತಿ ಸುಲಿಬೆಲೆಯವರು ಪರಮ ಪೂಜ್ಯ ಪೇಜಾವರ ಮಠಾಧೀಶ್ವರರ ಬಗ್ಗೆ ಅಪಾರವಾದ ಗೌರವವನ್ನ ಹೊಂದಿದವರು. ಅವರಿವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶ್ರೀಪಾದಂಗಳವರ ಮೇಲಿನ ಅಭಿಮಾನದಿಂದ ವಿಶ್ವಾಸದಿಂದ ಚಕ್ರವರ್ತಿ ಸುಲಿಬೆಲೆಯವರು ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ಸದಸ್ಯರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಬಯಸಿ ನಾನು ವಿನೀತನಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಪಾದಂಗಳವರ ಬಗ್ಗೆ ಬಹಳಷ್ಟು ಮಾತನಾಡಲಿಕ್ಕಿದೆ. ಅವರ ವ್ಯಕ್ತಿತ್ವದ ಚಿತ್ರಣ ಯಾವತ್ತೂ ಕೂಡ ಮುಗಿಯೋದಿಲ್ಲ. ಚಕ್ರವರ್ತಿ ಸುಲಿಬೆಲೆಯವರು ವಿವೇಕಾನಂದರ ಬಗ್ಗೆ ಮಾತನಾಡ್ತಕ್ಕಂಥದ್ದಿದೆ. ನಮಗೆ ಯಾವತ್ತೂ ಪೇಜಾವರ ಸ್ವಾಮಿಗಳು ನೋಡಿದಾಗ ವಿವೇಕಾನಂದರ ಜ್ಞಾಪಕ ನಮಗೆ ಬರ್ತಿತ್ತು. ನಮಗೆ ವಿವೇಕಾನಂದರು ರಾಷ್ಟ್ರವನ್ನ ಕಟ್ಟತಕ್ಕಂತಹ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿದವರು. ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಕೂಡ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಹಾಗೇನೇನೆ ಅವರು ಕೂಡ ಹಿಂದೂ ಧರ್ಮದ ರಕ್ಷಣೆಗೋಸ್ಕರವಾಗಿನೆ ದೇಶ ಸಂಚಾರವನ್ನ ಮಾಡ್ತಿದ್ದವರು. ಹೀಗೆ ಇಬ್ಬರಲ್ಲೂ ಕೂಡ ಬಹಳಷ್ಟು ಸಾಮ್ಯವಾದ ಅಂಶಗಳನ್ನ ನಾವು ಕಾಣ್ತೀವಿ. ಚಕ್ರವರ್ತಿ ಸುಲಿಬೆಲೆಯವರು ಯಾವುದೇ ವಿಷಯಗಳನ್ನ ಕೊಟ್ಟರೂ ಕೂಡ ಒಳ್ಳೆ ಪ್ರಭುತ್ವದಿಂದ ಮಾತನಾಡ್ತಕ್ಕಂತಹ ಮಾತುಗಾರಿಕೆ, ಒಳ್ಳೆ ವಾಗ್ಮಿತೆ ಅದನ್ನ ಸಂಪಾದನೆ ಮಾಡಿದ್ದಾರೆ. ನಾವು ಅವರ ಗುಣಗಳನ್ನ ಎಷ್ಟು ಹೇಳ್ತಾ ಹೋದ್ರೂ ಕೂಡ ಮುಗಿಯೋದಿಲ್ಲ. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಬಯಸಿ ಅವರು ಪರಮಪೂಜ್ಯ ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನು ಮಾಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿ ಪೂರ್ವಕವಾದ ನಮಸ್ಕಾರ. ಬಹುಶಃ ಎಲ್ಲ ವಿಚಾರಗಳ ಕುರಿತಂತೆ ಪ್ರಭುತ್ವದಿಂದ ಮಾತನಾಡಬಹುದು ಅಂತ ನೀವೇನ್ ಹೇಳಿದ್ರು ಅದಕ್ಕೆ ನಾನು ಅತ್ಯಂತ ಶಿರಸ ವಹಿಸಿ ನಮನಗಳನ್ನು ಸಮರ್ಪಿಸ್ತೇನೆ. ಆದ್ರೆ ನನ್ಗೆ ಗೊತ್ತಿದೆ ಆದರಣೀಯ, ನಾನು ತುಂಬಾ ಗೌರವಿಸುವಂತ ಸಂತರಾಗಿರುವಂತ ಪರಮ ಪೂಜ್ಯ ಪೇಜಾವರ್ಷಿಗಳ ಬಗ್ಗೆ ಖಂಡಿತವಾಗಿಯೂ ಮಾತನಾಡ್ಲಿಕ್ಕೆ ಆಗತ್ವ ನನಗಿಲ್ಲ. ನನಗೆ ಹೇಳುವಾಗ್ಲೂ ಕೂಡ ಬಹಳ, ಯಾಕೆಂತಂದ್ರೆ ಯಾವುದೋ ಒಬ್ಬ ಮಹಾಪುರುಷನ ಬಗ್ಗೆ ಮಾತನಾಡಬೇಕಾದಾಗ ಮೈಯೆಲ್ಲ ಕಣ್ಣಾಗಿರ್ಬೇಕಾಗಿರುವಂತ ಅಗತ್ಯ ಇರುತ್ತೆ. ಪೇಜಾವರ್ಷಿಗಳಂತೂ ಹೇಗಿದ್ರು ಅಂತಂದ್ರೆ ತಕ್ಷಣಕ್ಕೆ ಇವತ್ತು ಅವರನ್ನು ನೋಡ್ಬೇಕು ಅಂತಂದ್ರೆ ಸಿಗುವಂತವರಾಗಿದ್ರು. ಅವರೊಡನೆ ತಕ್ಷಣಕ್ಕೆ ಯಾವ್ದಾದ್ರೂ ಒಂದು ವಿಚಾರವನ್ನು ಚರ್ಚಿಸ್ಬೇಕು ಅಂತಂದ್ರೆ ಚರ್ಚಿಸ್ಲಿಕ್ಕೆ ಸಿಗುವಂತವರಾಗಿದ್ರು. ಒಂದ್ ಹೆಜ್ಜೆ ಮುಂದೆ ಹೋಗಿ ನಾನು ಹೇಳ್ಬೇಕಾದಾಗ ಬಹುಶಃ ಅವ್ರ ಜೊತೆ ಮತ್ತು ನನ್ನ ನಡುವೆ ಕೊಂಡಿಯಾಗಿ ಯಾವಾಗ್ಲೂ ಇರ್ತಿದ್ದಂತ ಸತ್ಯಗೆ ಗೊತ್ತಿರ್ಬೇಕು, ಯಾವ್ದಾದ್ರೂ ವಿಚಾರವನ್ನ ಜಗಳ ಮಾಡ್ಬೇಕು ಅಂತಿದ್ರು ಕೂಡ ತಕ್ಷಣಕ್ಕೆ ಸಿಗುವಂತವ್ರು ಆದರಣೀಯ ಪೇಜಾವರ್ಷಿಗಳೇ ಆಗಿದ್ರು. ನಾನು ಏನಾದ್ರೂ ಹೇಳ್ಬೇಕು ಅನ್ನೋದಾದ್ರೆ ಮೊದಲು ನನ್ಗೆ ಅನ್ಸದೆ ಒಬ್ಬ ಸಂತರು ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದ ಮಾಡೆಲ್ ಅಂತ ಭಗವಂತ ನಮ್ ಕಣ್ಣೆದುರಿಗೆ ಏನಾದ್ರೂ ಸೃಷ್ಟಿ ಮಾಡಿದ್ರೆ ಅದು ಖಂಡಿತವಾಗಿಯೂ ಪೇಜಾವರ್ಷಿಗಳು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕಂದ್ರೆ ನಾನು ತುಂಬಾ ಸಂತರ ಒಡನಾಟದಲ್ಲಿದ್ದೆ, ಈಗಲೂ ಇದ್ದೇನೆ. ಕೆಲವೊಂದ್ಸಲ ಸಾಧಕರಾಗಿ ಹಿಮಾಲಯದಲ್ಲಿ ಕೂತವರಿಂದ ಹಿಡಿದು ನಿರಂತರವಾಗಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇರುವಂತಹ ಭಿನ್ನ ಭಿನ್ನ ಸಾಧು ಸಂತರವರೆಗೆ ಅನೇಕ ಬಗೆಯ ಸಾಧುಗಳ
ಸಂಪರ್ಕದಲ್ಲಿ ಇದ್ದೀನಿ, ಮಾತಾಡ್ತೀನಿ, ಅವರಿಂದ ಏನಾದರೂ ಮಾರ್ಗದರ್ಶನ ಪಡ್ಕೊಳ್ಳೋ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಿರ್ತೀನಿ. ಆದ್ರೆ ಪೇಜಾವರ ಶ್ರೀಗಳ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಹಿಮಾಲಯದಲ್ಲಿ ಕುಳಿತ ಸಾಧುವಿಗಿರಬಹುದಾಗಿರುವಂತ ಸಾಧನೆಯ ಶಕ್ತಿಯೂ ಕೂಡ ಅವರಿಗಿತ್ತು. ಸಾಧನಾಶೀಲರಾಗಿದ್ರು, ನೈಷ್ಠಿಕ ಬ್ರಹ್ಮಚರ್ಯ ಅಂತ ನೀವೇನು ಅದ್ಭುತವಾದ ಮಾತನ್ನು ಹೇಳಿದ್ರೆ, ಆ ವಿಚಾರದಲ್ಲೂ ಕೂಡ ಒಂದು ದಿನವೂ ಕೂಡ ಕದಲದ ಶ್ರದ್ಧೆ ಅವರದ್ದು. ಆನಂತರ ಹೇಗಿತ್ತು ಅವರದ್ದು ಅಂತಂದ್ರೆ, ಒಂದು ಕಡೆ ಆ ತರದ ಸಾಧನೆಯ ದೃಷ್ಟಿಯಿಂದ ಪ್ರಖರವಾಗಿದ್ದಾಗ, ಮತ್ತೊಂದು ಕಡೆ ರಾಷ್ಟ್ರ ಸೇವೆಯ ದೃಷ್ಟಿಯಿಂದಲೂ ಕೂಡ ಅಷ್ಟೇ ಪ್ರಖರವಾಗಿ ರಾಷ್ಟ್ರ ಮತ್ತು ಧರ್ಮಗಳ ಸೇವೆಯನ್ನ ಮಾಡ್ತಾ ಇದ್ದವು. ಹೀಗಾಗಿ ಎರಡು ವಿಭಿನ್ನ ದಿಕ್ಕುಗಳ ಕಾಂಬಿನೇಷನ್ ಆದಾಗ ಒಬ್ಬ ವ್ಯಕ್ತಿ ಹೇಗಿರಬಹುದು ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆಯಾಗಿದ್ರು ಪರಮ ಪೂಜ್ಯರು. ಇಂಟ್ರೊಡಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರು, ಒಂದ್ಸಲ ವಿವೇಕಾನಂದರನ್ನ ನೋಡಿದ್ರೆ ಪೇಜಾವರ ಶ್ರೀಗಳನ್ನ ಕಂಡಾಗ ಅನ್ನಿಸ್ತಿತ್ತು ಯಾಕೆ ಅಂತಂದ್ರೆ, ಪೇಜಾವರ ಶ್ರೀಗಳನ್ನ ಕಂಡಾಗ ವಿವೇಕಾನಂದರ ನೆನಪಾಗ್ತಿತ್ತು ಯಾಕೆ ಅಂತಂದ್ರೆ, ವಿವೇಕಾನಂದರು ಕೂಡ ಇದೇ ರೀತಿ ಶ್ರೇಷ್ಠವಾದ ಸಿದ್ಧಾಂತ ಮತ್ತು ಆಚರಣೆ ಇವೆರಡರ ಮಿಕ್ಸ್ಚರ್ ಆಗಿತ್ತು. ಸ್ವಾಮೀಜಿಯವರದ್ದು ಒಂದು ಭಾಷಣ ಇದೆ, ಅವರು ಕೊಲಂಬೋದಿಂದ ಆಲ್ಮೋರಾಕ್ ಹೋಗ್ಬೇಕಾದ್ರೆ ಒಂದ್ ಕಡೆ ಪ್ರಾಕ್ಟಿಕಲ್ ವೇದಾಂತ ಅಂತ ಮಾತಾಡ್ತಾರೆ. ವೇದಾಂತ ಅನುಷ್ಠಾನ ಯೋಗ್ಯವಾಗಿರಬೇಕು ಅಂತ, ಅನುಷ್ಠಾನ ಯೋಗ್ಯವಲ್ಲದ ವೇದಾಂತಕ್ಕೆ ಯಾವ ಬೆಲೆಯೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಗೆ ವೇದಾಂತವನ್ನ ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಬಹುದು ಅಂತ ಹೇಳ್ತಾರೆ. ಆದ್ರೆ ಆ ವೇದಾಂತವನ್ನ ನಮ್ಮ ಕಣ್ಣೆದುರಿಗೆ ತುಂಬು ಬದುಕಿನಲ್ಲಿ 89 ವರ್ಷಗಳ ಕಾಲ ಬದುಕಿ ತೋರಿಸಿ ವೇದಾಂತವನ್ನ ಹೀಗೆ ಬದುಕಬಹುದು ಅಂತ ಹೇಳಿಕೊಟ್ಟಂತವರು ಆಚಾರ್ಯರು ಅಂತ ಪರಮ ಪೂಜ್ಯರಾಗಿರುವಂತ ಪೇಜಾವೃಷ್ಟಿಗಳು ಅಂತ ನನ್ಗೆ ಅನ್ಸುತ್ತೆ. ಹೀಗಾಗಿ ಅವ್ರ ಬಗ್ಗೆ ಮಾತನಾಡು ಅಂತ ಕೇಳಿದಾಗ ಒಂದ್ಕಡೆ ಬಹಳ ಖುಷಿ ಆಯ್ತು, ಆದ್ರೆ ಅಷ್ಟೇ ಗಾಬರಿಯೂ ಕೂಡ. ಯಾಕೆ ಅಂತಂದ್ರೆ ಆ ಮಹಾತ್ಮರ ಕುರಿತಂತೆ ಯಾವ್ದಾದ್ರೂ ತಪ್ಪು ಪದಗಳು ನುಸುಳಿದ್ರೆ ಏನ್ ಮಾಡೋದು ಅನ್ನುವಂತ ಆತಂಕ ಅಷ್ಟೇ. ನನಗೆ ಪೇಜಾವರ ಶ್ರೀಗಳ ಒಡನಾಟ ಹೇಗೆ ಅಂತಂದ್ರೆ, ಯಾವಾಗ ಬೇಕಿದ್ರು ಸಿಗುವಂಥದ್ದು, ಮತ್ತು ಯಾವಾಗ ಬೇಕಿದ್ರು ಮುಲಾಜಿಲ್ಲದೆ ಅವ್ರ ಹತ್ರ ಹೋಗಿ ಒಂದು ನಿಮಿಷ ನಿಮ್ಮ ಹತ್ರ ಮಾತನಾಡ್ಬೇಕು ಅಂತ ಕೇಳುವಷ್ಟರ ಮಟ್ಟಿಗಿನ ಸಲಿಗೆ ಇದ್ದಿದ್ರಿಂದ ನಾನು ಬಯಸಿದಾಗ್ಲೆಲ್ಲ ಹೋಗುವಂತ ಒಂದು 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 ಪ್ರೀತಿಯನ್ನ ಅವ್ರು ಇಟ್ಟಿದ್ರು ಅಂತ. ನಾನು ಕೆಲವೊಂದು ಸಂಗತಿಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಒಬ್ಬ ಸಂತರು ಅಂದ ತಕ್ಷಣ ನನ್ನ ಮನಸ್ಸಿನ ಭಾವನೆಗಳೇನು ಅಂತ, ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ಯೋ ಅದು ಬೇರೆ, ಆದ್ರೆ ನಾನು ಒಬ್ಬ ಸಂತರನ್ನ ಕಂಡಾಗ ಈ ಸಂತರಲ್ಲಿ ಈ ವ್ಯಕ್ತಿತ್ವಗಳು ಇವೆಯಾ ಅಂತ ಸಹಜವಾಗಿ ಭಾವಿಸುವಂತ ಪ್ರಯತ್ನ ಇದೆಯಲ್ಲ. ಒಬ್ಬ ಸಂತರು ಅಂದ ತಕ್ಷಣ ಆದ ಸತ್ಯದ ನುಡಿಯೇ ಆಗಿರ್ಬೇಕು, ಅಥವಾ ಸತ್ಯದ ನುಡಿಗೆ ಬಹಳ ಹತ್ತಿರದಲ್ಲಿರ್ಬೇಕು ಅಂತ. ಆ ಸಂತರು ಮಾತನಾಡ್ತಾ ಇರುವಾಗ ಅಪ್ಪಿ ತಪ್ಪಿಯು ನಮ್ಮ ಮನಸ್ಸಿನಲ್ಲಿ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಬರಬಾರದು ಅಂತ ನಾನು ಅನ್ಕೊಳ್ತೀನಿ. ಆ ಬದುಕು ಹಾಗಿರ್ಬೇಕು ಸಂತರದ್ದು ಅಂತ ನಾನು ಸತ್ಯ ಹೇಳ್ತೀನಿ. ಯಾವುದೇ ಫ್ಲ್ಯಾಟರಿಂಗ್ ಅಲ್ಲ, ಅಫ್ಕೋರ್ಸ್ ಪೇಜಾವರ್ಸಿಗಳಿಲ್ಲ, ಮತ್ತು ಪೇಜಾವರ್ಸಿಗಳನ್ನ ಮೆಚ್ಚಿಸುವ ನೆಪದಲ್ಲಿ ನಿಮ್ಗ್ಯಾರಿಗೂ ಏನೋ ಹೇಳಬೇಕಾದಂತ ಅಗತ್ಯ ಇಲ್ಲ. ಒಂದೇ ಒಂದು ದಿನವೂ ಕೂಡ ಪರಮ ಪೂಜ್ಯ ಪೇಜಾವರ ಶ್ರೀಗಳು ಮಾತಾಡ್ತಿರುವಾಗ ಇದನ್ನ ಅವರು ಸುಳ್ಳು ಹೇಳ್ತಾ ಇರ್ಬೋದು ಅಂತ ಖಂಡಿತವಾಗಿಯೂ ನನಗೆ ಅನಿಸ್ತಿಲ್ಲ. ಯಾಕೆಂತಂದ್ರೆ ಪರಮ ಪೂಜ್ಯರು ಹೇಗಿದ್ರು ಅಂತಂದ್ರೆ, ಅವರ ಮಾತುಗಳಲ್ಲಿ ನಮ್ಗೊಂದು ಒಂದು ಶ್ರೇಷ್ಠವಾದ ಅಸತ್ಯದ ಒಳಗೂ ಕಾಣ್ತಿತ್ತಲ್ಲ. ಅವ್ರು ಹೇಳುವಾಗ, ಅವರು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವಾಗ, ಅವರು ತಮ್ಮ ಮನಸ್ಸಿನ ಭಾವನೆಗಳನ್ನ ಕೆಲವೊಂದ್ಸಲ ಯಾರ ಬಗ್ಗೆ ಆದ್ರೆ ಏನಾದ್ರೂ ಹೇಳ್ತಿರುವಾಗ ಅದು ಹೇಗ್ ಅನ್ನಿಸ್ತಿತ್ತು ಅಂತಂದ್ರೆ, ಇದು ಸತ್ಯ ಎನ್ನುವಂಥದ್ದನ್ನ ಕಡದಿಟ್ರೆ ಅದು ಏನ್ ಹೇಳ್ಬೋದು, ಅದನ್ನೇ ಪೇಜಾವರ್ಸಿಗಳು ಹೇಳ್ತಿದ್ರು ಅಂತ. ನನ್ಗೆ ಯಾಕೆ ಈ ಅನುಭವ ಅಂತಂದ್ರೆ, ನಾನು ಮೊದಲನೇ ಬಾರಿಗೆ ಪೇಜಾವರ್ಸಿಗಳನ್ನ ಭೇಟಿ ಮಾಡಿದ್ದೀನಿ. ನಾನು ಬಹಳ ಕಡೆ ಇದನ್ನು ಹೇಳಿದ್ದೀನಿ, ಹೀಗಾಗಿ ಯಾರಾದ್ರೂ ಈ ಹಿಂದೆಯೇ ಕೇಳಿದ್ರೆ, ನನಗಂತೂ ಇದೇ ಅನುಭವ ಅವ್ರ ಜೊತೆ. ಮೊದಲನೇ ಬಾರಿಗೆ ನಾನು ಪೇಜಾವರ್ಸಿಗಳನ್ನ ಭೇಟಿ ಮಾಡುವಾಗ ಇಂಜಿನಿಯರಿಂಗ್ ಓದ್ತಿದ್ದೆ. ನನ್ನ ಜೊತೆಯಲ್ಲಿರುವಂತ ನನ್ನ ಜೂನಿಯರ್ನ ತಂದೆ ಪೇಜಾವರ್ಸಿಗಳೊಂದಿಗೆ ಬಹಳ ಹತ್ತಿರದಲ್ಲಿದ್ದವರು. ಅವ್ರೇನ್ ಮಾಡಿದ್ರು, ಪೇಜಾವರ್ಸಿಗಳ ಬಗ್ಗೆ ನನಗಿದ್ದ ಅಪಾರವಾದ ಗೌರವವನ್ನು ನೋಡಿ ಒಂದ್ಸಲ ಭೇಟಿ ಮಾಡ್ಲಿಕ್ಕೆ ಬಾ ಅಂತ ಕರೆದ್ರು. ನಾನು ಪೇಜಾವರ್ಸಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಸಂಜೆ ಸುಮಾರು 7-8 ಗಂಟೆ ದಾಟಿತ್ತು. ಆ ತಾನೇ ತರಗತಿಯನ್ನ ಮುಗಿಸಿದ್ರು ಅಂತ ಅನ್ಸುತ್ತೆ. ಕರ್ಕೊಂಡೋಗಿ ಅವರ ಎದುರುಗಡೆ ಕೂರಿಸಿ ಪರಿಚಯ ಮಾಡಿಸಿದ್ರು. ಇಂಜಿನಿಯರಿಂಗ್ ಓದ್ತಿರುವಂತ ಹುಡುಗ ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ. ಅಲ್ಲಿವರೆಗೂ ನನಗೆ ಪೇಜಾವರ್ಷಿಗಳು ಅಂದ್ರೆ ಅಪಾರವಾದ ಶ್ರದ್ಧೆ ಗೌರವ. ನನಗೆ ಅವ್ರ ಬಗ್ಗೆ ಮತ್ತೆ ಏನೂ ಗೊತ್ತಿಲ್ಲ, ಆದ್ರೆ ಹಿಂದೂ ಧರ್ಮದ ಕುರಿತಂತೆ ಒಂದು ಅಧಿಕಾರಯುತವಾಗಿ ಮಾತನಾಡುವಂತ ಮತ್ತು ಮಾತನಾಡಿದ್ದನ್ನ ಆಚರಣೆಗೆ ತರುವಂತ ಒಬ್ಬ ಪ್ರಖರ ಸಾಧು ಅಂತ ನನಗೆ ಅವ್ರ ಮೇಲೆ ಇದ್ದಂತ ಗೌರವ ಆಗ್ತು. ಅವರನ್ನ ಭೇಟಿ ಮಾಡೋಕ್ಕಿಂತ ಮುಂಚೆ ಒಂದೆರಡು ದಿನಗಳ ಕಾಲ ಉಡುಪಿಯಲ್ಲಿದ್ದಾಗ ನಾನು ಮಠದ ಸಾಹಿತ್ಯವನ್ನ ತೆಗೆದು ಹೋಗ್ತಿದ್ದೆ. ಬೇರೆಯವರು ಬರೆದಿರುವಂತಹ ಅನೇಕ ಸಾಹಿತ್ಯ, ಅದರಲ್ಲಿ ಅದ್ವೈತ ತತ್ವದ ಬಗ್ಗೆ ಇರುವಂತ ಘರ್ಷಣೆಗಳು, ಆನಂತರ ಶಂಕರರ ಕುರಿತಂತೆ ಇರುವಂತ ಕಟುವಾದ ಮಾತುಗಳು, ನಿಂದೆಗಳು, ಇವೆಲ್ಲವನ್ನು ನಾನು ಓದ್ತಾ ಒಂದು ಸ್ವಲ್ಪ ಗೊಂದಲ ಇತ್ತು ನನಗೆ. ಪೇಜಾವರ್ಸಿಗಳು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬಹುದು ಅಂತಂದ್ರೆ, ಉನ್ನತ ಸ್ಥಾನದಲ್ಲಿರುವಂತ ಒಬ್ಬ ಸಂತರು, ಅವರಿಗೆ ಎಲ್ಲರೂ ಕೂಡ ಸಂತರೇ,
ಎಲ್ಲರಲ್ಲೂ ಕೂಡ ಇರುವಂತ ಸತ್ಯವನ್ನ ಕಾಣಬಲ್ಲಂತವರು, ನನಗೆ ಹೇಗಿದನ್ನ ತೆಗೆದುಕೊಳ್ಳೋದು ಅಂತ ಬಹಳ ಆಶ್ಚರ್ಯ ಅನಿಸಿ ತೇಜಾವರ್ಷಿಗಳು ಸಿಕ್ಕಾಗ ಸಹಜವಾಗಿ ಮಾತನಾಡ್ತಾ ಕಡಿಮೆಯಲ್ಲಿದ್ರು ಮಾತನಾಡ್ತಾ ನಾನು ಸಹಜವಾಗಿ ಕೇಳಿದೆ, ನಂಗೆ ಗೊತ್ತು ದ್ವೈತ ಮತ್ತು ಅದ್ವೈತಗಳ ನಡುವೆ ಕಚ್ಚಾಟ ಇದೆ, ಗಲಾಟೆ ಮಾಡ್ಕೊಳ್ತಾರೆ ಬಹಳ ಜನ ಪಂಡಿತರು, ಆದ್ರೆ ನೀವ್ ಹೇಗ್ ನೋಡ್ತೀರಾ ಶಂಕರಾಚಾರ್ಯರನ್ನ, ಒಬ್ಬ ಅದ್ಭುತವಾದ ವ್ಯಕ್ತಿ ಅಲ್ವಾ, ಹೇಗೆ ಮಧ್ವಾಚಾರ್ಯರನ್ನ ನಾವು ಗೌರವಿಸ್ತೀವೋ ಶಂಕರರನ್ನು ಹಾಗೆ ಗೌರವಿಸ್ಬೇಕಲ್ಲ, ಯಾರಾದ್ರೂ ಅವ್ರ ಬಗ್ಗೆ ತಪ್ಪು ಹೇಳಿದಾಗ ಅಥವಾ ಅದು ಅದು ಸೈದ್ಧಾಂತಿಕವಾಗಿ ಸರಿಯೇ ಇರಬಹುದು ಆದ್ರೆ ಆ ತರದ ವ್ಯಕ್ತಿತ್ವವನ್ನ ನಿಂದಿಸುವಾಗ ಕಷ್ಟ ಆಗುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ಬಿಟ್ಟೆ. ನಾನು ಬಹಳ ಚಿಕ್ಕವನು, ಬಹುಶಃ 18, 19, 20 ಹುಡುಗ, ಒಬ್ಬ ಸಂತರನ್ನ ಈ ಪ್ರಶ್ನೆ ಕೇಳಿದಾಗ ಅವರು ಒಂದು ಒಂದು ಏಕವಚನದಲ್ಲಿ ಬೈದು ಹೋಗಿ ಎದ್ದೋಗಿಲ್ಲಿಂದ ನಮ್ ಗೊತ್ತಿದೆ ನಿನಗೇನ್ ಗೊತ್ತು ಅಂತೆಲ್ಲ ಮಾತನಾಡಬಹುದಿತ್ತು. ಸತ್ಯ ನಾನು ಇವತ್ತಿಗೂ ಕೂಡ ಪೇಜಾವರ್ಷಿಗಳು ಅಂದ ತಕ್ಷಣ ಮೊದಲನೇ ಭೇಟಿ ನೆನಪಾಗುತ್ತೆ. ಅವ್ರು ಹೇಳಿದ್ರು ಹೌದು ಹೌದು, ಮಹಾಪುರುಷರ ಬಗ್ಗೆ ಯಾರು ತಪ್ಪಾಗಿ ಮಾತನಾಡಬಾರ್ದು, ನನಗೂ ಅಪಾರವಾದ ಗೌರವ ಇದೆ, ಸೈದ್ಧಾಂತಿಕವಾಗಿ ಅನೇಕ ವಿಚಾರಗಳ ಕುರಿತಂತೆ ನಮ್ಗೆ ಮತಭೇದ ಇರಬಹುದು ನಿಜ, ಆದ್ರೆ ಮಹಾಪುರುಷರನ್ನ ಯಾವತ್ತೂ ನಿಂದಿಸಬಾರ್ದು, ನಾನು ಯಾವತ್ತಿಗೂ ಅವ್ರ ಬಗ್ಗೆ ಆ ತರದ ನಿಂದನೆಯ ಮಾತುಗಳನ್ನ ಆಡೋದಿಲ್ಲ ಅಂತದ್ದು. ನನ್ಗೆ ಎಷ್ಟು ಖುಷಿ ಅನ್ನಿಸ್ತು ಅಂದ್ರೆ, ಖುಷಿ ಅನ್ಸಿದ್ ಯಾಕೆಂದ್ರೆ ಈ ಉತ್ತರ ಒಬ್ಬ ಮಹಾಪುರುಷ ಹೇಳಲೇಬೇಕಾಗಿರುವಂತದ್ದು, ಅನುಮಾನವೇ ಇಲ್ಲ. ಒಬ್ಬ ಮಹಾಪುರುಷ ಕುಳಿತುಕೊಂಡು ಶಂಕರನ್ನ ಬೈಯೋದಾಗ್ಲಿ ಅಥವಾ ಶಂಕರ ಪೀಠದವರು ಅಥವಾ ಶಂಕರಾಚಾರ್ಯರ ಅನುಯಾಯಿಗಳು ಮಧ್ವಾಚಾರ್ಯರನ್ನ ಕೆಟ್ಟದಾಗಿ ನಿಂದಿಸುವುದಾಗ್ಲಿ ಮಹಾಪುರುಷರ ವ್ಯಕ್ತಿತ್ವ ಅಲ್ಲ, ಆದ್ರೆ ಅದನ್ನ ಅವ್ರು ಹೇಳಿರುವಂತ ರೀತಿ ನನ್ನ ಮನಸ್ಸಿಗೆ ಮುಟ್ಟುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕೇಳಿರುವ ಪ್ರಶ್ನೆಗೆ ಅವ್ರು ಕೊಟ್ಟಿದ್ದಂಥದ್ದು ಹೇಗೆ ಅಟ್ರಾಕ್ಟ್ ಮಾಡ್ತು ಅಂತಂದ್ರೆ, ನಾನು ಮುಂದೆ ಪೇಜಾವರ್ಷಿಗಳು ಪರ್ಯಾಯವನ್ನ ಸ್ವೀಕರಿಸಿದಾಗ, ನಾನು ಕಾಲೇಜಲ್ಲಿದ್ದಾಗಲೇ ಪರ್ಯಾಯ ಸ್ವೀಕಾರ ಆಗಿತ್ತು, ನಾನು ಅಲ್ಲಿಗೆ ಹೋಗಿ ನನಗೇನು ಆಸೆ ಇರಲಿಲ್ಲ, ಪೇಜಾವರ ಶ್ರೀಗಳಿಗೆ ಅವತ್ತು ಮಾಡುವಂತ ಸನ್ಮಾನವನ್ನಷ್ಟೇ ನೋಡಬೇಕು ಅಂತ. ಆ ಸನ್ಮಾನವನ್ನು ನೋಡ್ಲಿಕ್ಕೆ ಹೋಗಿ ಕೂತ್ಕೊಂಡಿದ್ದು ದೂರದಲ್ಲೆಲ್ಲೋ ಪೇಜಾವರ ಶ್ರೀಗಳಿಗೆ ಸನ್ಮಾನ ಮಾಡುವಾಗ ನನಗೆ ಸನ್ಮಾನ ಮಾಡ್ತಿದ್ದಾರೇನೋ ಅನ್ನುವಷ್ಟು ಖುಷಿಯಾಗಿದ್ದು. ಒಬ್ಬ ಸಂತ ಸಂಬಂಧವೇ ಇಲ್ಲದ ವ್ಯಕ್ತಿಯನ್ನ ಇಷ್ಟು ಅಟ್ರಾಕ್ಟ್ ಮಾಡ್ತಾರಲ್ಲ, ಅದು ಆತನಲ್ಲಿರಬಹುದಾಗಿರುವಂತ ಸತ್ಯಸಂಧತೆಯ ವ್ಯಕ್ತಿತ್ವವಲ್ಲದೆ ಮತ್ತೇನೂ ಅಲ್ಲ. ರಾಮಕೃಷ್ಣ ಪರಮಹಂಸರು ಯಾವ ಸತ್ಯದ ಕುರಿತಂತೆ ಮಾತನಾಡ್ತಾರೋ ಅದರ ವ್ಯಕ್ತಿತ್ವ ರೂಪ ಹೇಗಿರ್ಬೋದು ಅನ್ನೋದಕ್ಕೆ ಬಹುಶಃ ಭಗವಂತ ನಮ್ ಕಾಲದಲ್ಲಿ ತಯಾರ್ ಮಾಡಿಕೊಟ್ಟಿದ್ದು ಅವರನ್ನು ಅಂತ ನನಗನ್ಸತ್ತೆ. ಎರಡನೇದು ನನಗೆ ಯಾವಾಗ್ಲೂ ಅನ್ನೋದು, ಯಾರೇ ಒಬ್ಬ ಸಾಧುಗಳು ಪ್ರೇಮದ ಮುದ್ದೆ ಆಗಿರ್ಬೇಕು ಅಂತ, ಅವ್ರ ಹೃದಯ ಯಾವಾಗ್ಲೂ ಪ್ರೇಮದಿಂದ ಕೂಡಿರುವಂತದ್ದಾಗಿರ್ಬೇಕು. ವಿವೇಕಾನಂದರು ಚೆನ್ನಾಗಿರುವಂತ ಮಾತು ಹೇಳ್ತಾರೆ, ಸ್ವಾಮೀಜಿ ವಿದೇಶದಲ್ಲಿದ್ದಾಗ್ಲೂ ಭಾರತದಲ್ಲಿದ್ದಾಗ್ಲೂ ಕೆಲವೊಮ್ಮೆ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಿ ಅಡಿಗೆ ಬಡಿಸ್ತೀವಿ, ಸ್ವಾಮೀಜಿಯವರ ಕೈ ರುಚಿ ಬಹಳ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಸ್ವಲ್ಪ ಬಂಗಾಳಿ ಆಗಿದ್ರಿಂದ ಖಾರ ಇರ್ತಿತ್ತು, ಆದ್ರೂ ವಿದೇಶಿಗರು ಕಷ್ಟಪಟ್ಟು ಆ ಖಾರವನ್ನು ತಿಂತಿದ್ರು, ಯಾಕೆ ಅಂತಂದ್ರೆ ವಿವೇಕಾನಂದರ ಕೈ ಅಡಿಗೆ ಬಿಡುವಂತಿಲ್ಲ ಅಂತ. ಆದ್ರೆ ತಿಂದವ್ರು ಬಹುತೇಕರು ವಿವೇಕಾನಂದರ ಮಾಡಿದ ಅಡಿಗೆ ಬಹಳ ಚೆನ್ನಾಗಿರ್ತಿತ್ತು ಅಂತ. ಹಂಗೆ ಹೇಳುವಾಗ ಸ್ವಾಮೀಜಿ ಹೇಳ್ತಾರೆ, ಯಾವ ಸಂತರು ಅಡಿಗೆ ಮಾಡಿದ್ರು ಚೆನ್ನಾಗಿರುವುದು, ಯಾಕೆ ಅಂತ ಕೇಳಿದ್ರೆ ಅಡಿಗೆ ಮಾಡೋದಕ್ಕೆ ಇನ್ಗ್ರೀಡಿಯೆಂಟ್ಸ್ ಏನು ಅನ್ನೋಕ್ಕಿಂತ ಹೆಚ್ಚು ಹೃದಯ ಎಷ್ಟು ಶುದ್ಧವಾಗಿದೆ ಅನ್ನೋದು ಮುಖ್ಯ. ಸಂತರ ಹೃದಯ ಶುದ್ಧವಾಗಿರುತ್ತೆ, ಪ್ರೇಮದಿಂದ ಕೂಡಿರುತ್ತೆ, ಹೀಗಾಗಿ ಅಡಿಗೆ ಚೆನ್ನಾಗಿರುತ್ತೆ ಅಂತ. ನಮ್ಮಅಮ್ಮ ಅಡಿಗೆ ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ, ಆದ್ರೆ ಅವಳು ಮಾಡಿರೋ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಅವಳು ಮಗನಿಗೆ ಬಡಿಸುವಾಗ ತನ್ನ ಮನೆಯವರಿಗೆ ಬಡಿಸುವಾಗ ಶುದ್ಧ ಪ್ರೇಮದಿಂದ ಯಾವ ಅಪೇಕ್ಷೆಯಿಲ್ಲದೆ ಬಡಿಸ್ತಾಳಲ್ಲ, ಹೀಗಾಗಿ ಅಡಿಗೆ ರುಚಿಕಟ್ಟು ಅಂತ. ಅಂದ್ರೆ ಒಬ್ಬ ಸಂತ ಅಂದಾಗ ಪ್ರೇಮ ತುಂಬಿದ ಹೃದಯ ಇರಬೇಕು ಅಂತ ಯಾವಾಗ್ಲೂ ಅನ್ಕೊಳ್ತಿರ್ತೀವಿ ನಾವು. ಪೇಜಾವರ ಶ್ರೀಗಳ ಪ್ರೇಮದ ಹೃದಯದ ಬಗ್ಗೆ ನಾನು ಏನಾದ್ರೂ ಮಾತಾಡಿದ್ರೆ ತುಂಬಾ ಚಿಕ್ಕವನಾಗ್ಬಿಡ್ತೀನಿ. ಅವರ ಪ್ರೇಮ ಜಾತಿ ಮತ ಪಂಥ ಭೇದಗಳನ್ನ ಮೀರಿದ ಪ್ರೇಮ, ಹಿಂದುತ್ವದ ಐಕಾನ್ ಆಗಿ ಹಿಂದುತ್ವದ ಪರವಾಗಿ ಮಾತನಾಡಬಲ್ಲಂತ ಸಂತರಾಗಿ ಅಧಿಕೃತವಾಗಿ ಪೇಜಾವರ ಶ್ರೀಗಳು ನಿಲ್ಲುವಾಗಲೂ ಅವರ ಬಳಿ ಅಷ್ಟೇ ಮಟ್ಟದ ಮುಸಲ್ಮಾನರು ಬರ್ತಿದ್ರು, ಅಷ್ಟೇ ತರದ ಕ್ರಿಶ್ಚಿಯನ್ರು ಬರ್ತಿದ್ರು, ಅನೇಕ ಬಾರಿ ವಿವಾದಕ್ಕೆ ಕಾರಣವಾಗುವಷ್ಟರ ಮಟ್ಟಿಗೆ ಎಲ್ಲರೂ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಇದು ಪ್ರೇಮದ ಕಾರಣದಿಂದ ಮಾತ್ರ, ಇಲ್ದೆ ಹೋದ್ರೆ ಹಾಗೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ನಾವ್ ಹೇಳ್ತೀವಲ್ಲ ಋಷಿ ಮುನಿಗಳ ಆಶ್ರಮಗಳಲ್ಲಿ ಹುಲಿ ಮತ್ತು ಜಿಂಕೆಗಳು ಜೊತೆಯಲ್ಲಿ ಇರ್ತಿದ್ವು ಅಂತ, ಯಾಕೆಂದ್ರೆ ಆ ಋಷಿಗಳ ಪ್ರೇಮ ಎಷ್ಟು ವ್ಯಾಪಕವಾಗಿರ್ತಿತ್ತು ಅಂತಂದ್ರೆ ಪ್ರಾಣಿಗಳೊಳಗೆ ಇರಬಹುದಾಗಿರುವಂತ ಸಹಜ ದ್ವೇಷವು ಅವರ ನಡುವೆ ಮರೆತು ಹೋಗ್ತಿತ್ತು ಅಂತ. ಪೇಜಾವರ್ಷಿಗಳು ಅಂತ ನಮ್ ಕಾಲದ ಋಷಿಗಳು ಅಂತ ನನ್ಗೆ ಯಾವಾಗ್ಲೂ ಅನ್ಸೋದು. ನನಗೆ ಒಂದು ಘಟನೆ ನೆನಪಾಗೋದು, ಬಹುಶಃ ನಾನು ನೆನಪಿಸ್ಕೊತೀನಿ ಅನೇಕರಿಗೆ ಈ ಸಂದರ್ಭದಲ್ಲಿ ನೆನಪಾಗ್ಬೋದು. ಕನಕನಡೆಯ ಗಲಾಟೆ ಉಡುಪಿಗೆ ಕೇಂದ್ರೀಕೃತವಾಗಿಯೇ ನಡೆದಿತ್ತು. ಲೆಫ್ಟಿಸ್ಟ್ಗಳು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮುತ್ತಿಗೆ ಹಾಕ್ತೀವಿ ನಾವು ಮಠಕ್ಕೆ ಅಂತೆಲ್ಲ ಹೇಳಿ ಹೋದಾಗ ನಾವುಗಳು ಸುಮ್ಮನಿರದೆ ನಾವು ಕನಕನಡೆ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಆ ಕನಕನಡೆ ಮಾಡ್ತೀವಿ ಅಂತ ಒಂದು ಬೇರೆ ರಂಗ್ ಕೊಟ್ಟು ದಲಿತರು ತುಳಿದ ಜಾಗವನ್ನ ತೊಳಿತಾರೆ ಇವರು, ಅದಕ್ಕೆ ಸಹಕಾರ ಪೇಜಾವರ್ಷಿಗಳೇ ಕೊಡ್ತಾರೆ,
ಮುದುಕ ಕೊಡ್ತಾನೆ ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ಬರೆದ್ಬಿಟ್ರು. ನನಗೆ ಬಹಳ ಭಯ ಇದ್ದಿದ್ದು ಏನು ಅಂತಂದ್ರೆ, ನಾವ್ ಹೇಗೋ ಇದನ್ನ ಸಹಿಸ್ಕೊಂಡ್ ಬಿಡ್ತೀವಿ, ಆದ್ರೆ ನಮ್ಮ ಕಾರಣಕ್ಕೋಸ್ಕರ ಪೈದಾವರ್ಷಿಗಳಲ್ಲಿ ಇವರೆಲ್ಲ ಈ ಬಯ್ಯೋದನ್ನ ಅವ್ರು ಏನ್ ತಪ್ಪು ತಿಳ್ಕೊಳ್ತಾರ ಅಂತ ಅವ್ರ ಹತ್ರ ಕೈ ಮುಗಿದ್ರು. ಸ್ವಾಮೀಜಿ, ನಾವು ನಿಜವಾಗ್ಲೂ ಈ ತರದ್ದು ಏನೋ ಹೇಳಿಲ್ಲ, ಮಾತನಾಡೋರು ನಮ್ ಕಾರಣದಿಂದಾಗಿ ನಿಮ್ಗೆ ಏನೇನೋ ಮಾತನಾಡ್ತಿದ್ದಾರೆ ಅಂತಂದಾಗ ಸ್ವಾಮೀಜಿ ನಕ್ಕು, ಹಾಗೇನು ನನಗೇನು ಬೇಜಾರಿಲ್ಲ ಅಂತ ಹೇಳಿ ಏನ್ ಕೇಳಿದ್ರು ಗೊತ್ತ. ಅವ್ರು ನನ್ನ ಹತ್ರ ಬಂದು ಮುಖ ಸ್ವಲ್ಪ ಕೆಳಗ್ ಮಾಡಿ, ಅವರು ಮೇಲ್ ಕುತ್ಕೊಂಡಿದ್ದು ನಾನು ಕೆಳಗ್ ಕೂತಿದ್ದಾಗ ಮುಖ ಕೆಳಗ್ ಮಾಡಿ ಕೇಳಿದ್ರು, ನೀವ್ ಹೇಳಿರುವ ಅರ್ಥದಲ್ಲಿ, ನೀವ್ ಹೇಳಿರುವ ಮಾತಿನಲ್ಲಿ ದಲಿತರು ನಡೆದ ಜಾಗ ಸ್ವಚ್ಛ ಮಾಡ್ತೀನಿ ಅನ್ನುವಂತ ಭಾವನೆ ಇರಲಿಲ್ಲ ತಾನೆ ಅಂತ ಕೇಳಿದ್ರು. ನಾನು ಹೇಳಿದ ಪ್ರಾಮಾಣಿಕವಾಗಿ ನಿಮ್ ಎದುರಿಗೆ ನಾನು ಒಪ್ಕೊಳ್ತೀನಿ ಸ್ವಾಮೀಜಿ, ಯಾವ ಕಾರಣಕ್ಕೂ ಇದಕ್ಕೂ ದಲಿತರಿಗೂ ಸಂಬಂಧ ಇಲ್ಲ. ಆ ಲೆಫ್ಟಿಸ್ಟ್ ಗಳು ಬಂದು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ವಲ್ಲ, ಸಹಿಸ್ಕೊಳಕ್ ಆಗಲಿಲ್ಲ, ಹೀಗಾಗಿ ಸ್ವಚ್ಛತೆಯ ದೃಷ್ಟಿಯಿಂದ ಆಲೋಚನೆ ಮಾಡಿದ್ದು ಅಂತೆಲ್ಲ ಹೇಳಿದಾಗ ಸ್ವಾಮೀಜಿ ತುಂಬಾ ಪ್ರೀತಿಯಿಂದ, ಹಾಗಿದ್ರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವೆಲ್ಲ ಮಾಡೋಣ ಅಂತ ಹೇಳಿ ಸ್ವಾಮೀಜಿ ಅಭಯ ಕೊಟ್ರು. ನಂಗೆ ಇನ್ನೂ ಆಶ್ಚರ್ಯ ಅನ್ಸಿದ್ ಯಾವಾಗ ಅಂತಂದ್ರೆ, ಕೆಲವು ವಿರೋಧಿಗಳು, ಒಬ್ಬ ಪತ್ರಕರ್ತರು, ನನ್ನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಅವ್ರೇನ್ ಮಾಡಿದ್ರು ಸ್ವಾಮೀಜಿಗೆ ಒಂದು ಬಹಿರಂಗವಾದ ಪತ್ರವನ್ನ ಬರೆದ್ಬಿಟ್ರು. ಆ ಪತ್ರಕ್ಕೆ ಸ್ವಾಮೀಜಿ ಉತ್ತರ ಕೊಡೋದು ಬೇಡವಾಗಿತ್ತು, ನಾವುಗಳೇ ಆನ್ಸರ್ ಮಾಡ್ಕೊಳ್ತಿದ್ವಿ, ಅಷ್ಟು ತಯಾರಾಗಿದ್ವಿ. ಆದ್ರೆ ಸ್ವಾಮೀಜಿ ಅವ್ರು ಏನ್ ಮಾಡಿದ್ರು, ಆ ಪತ್ರವನ್ನು ತುಂಬಾ ಪ್ರೀತಿಯಿಂದ ಬರೆದು, ನಾವು ಅಗತ್ಯ ಬಿದ್ರೆ ಇದು ತಪ್ಪೆನಿಸಿದ್ರೆ ಈ ಯೋಜನೆಯನ್ನು ಮುಂದಕ್ಕೆ ಹಾಕ್ಬಿಡ್ತೀವಿ ಅನ್ನೋ ತರದಲ್ಲಿ ಸ್ವಾಮೀಜಿ ಆ ವಿರೋಧಿ ಆದವರಿಗೊಬ್ಬರಿಗೂ ಉತ್ತರ ಕೊಡುವಷ್ಟು ಒಂದು ಪ್ರೀತಿ ಇತ್ತಲ್ಲ, ಎಲ್ಲಿಂದ ಕಾಪಾಡಿಟ್ಕೊಂಡಿದ್ರು ಅನ್ನೋದು ನನಗೆ ಯಾವಾಗ್ಲೂ ಆಶ್ಚರ್ಯ. ನಾನು ಮತ್ತೆ ಅವ್ರ ಜೊತೆ ರಾತ್ರಿ ಕುತ್ಕೊಂಡು ಜಗಳ ಮಾಡ್ತಿದ್ದೀನಿ, ಸ್ವಾಮೀಜಿ ನೀವ್ಯಾಕೆ ಉತ್ತರ ಬರೆದ್ರಿ, ಅವ್ನು ನಿಮ್ ಮೇಲೆ ಅಭಿಮಾನದಿಂದ ಕೇಳಿರೋದಲ್ಲ, ನೀವಾದ್ರೂ ಉತ್ತರ ಬರೀತೀರಿ ಮತ್ತೆ ಹೀಗೆಲ್ಲ ಹೇಳ್ತೀರಿ ಸ್ವಾಮೀಜಿ, ನಾವ್ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅಂತಂದಾಗ ಸ್ವಾಮೀಜಿ ಹೇಳಿದ್ರು, ಹೌದಾ, ಹಾಗಿದ್ರೆ ನೀವು ಮಾಡಿ. ಅವ್ರಿಗೆ ಎಷ್ಟು ಆ ಮುಕ್ತತೆ ಇತ್ತಲ್ಲ, ಈ ಮುಕ್ತತೆ ಹೃದಯದಲ್ಲಿ ತುಂಬಾ ತುಂಬಿಕೊಂಡಿರುವ ಪ್ರೀತಿಯಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಬಹುಶಃ ನಾನು 100% ನನಗದು ಹೇಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನ್ನ ಹತ್ರ ಪದಗಳಿಲ್ಲ, ಆದ್ರೆ ನನಗ ಅರ್ಥ ಆಗ್ತಿದೆ ಅದು ಯಾವ ತರದ ಪ್ರೀತಿಯ ಭಾವನೆ ಇತ್ತು ಅಂತ. ಹಿಂಗಾಗಿ ಯಾರಾದ್ರೂ ಸ್ವಾಮೀಜಿಯವರ ಶಿಷ್ಯರು ಸಿಕ್ಕ ತಕ್ಷಣ ನಾನು ಅವ್ರನ್ನ ಕೂರಿಸ್ಕೊಂಡು ಸ್ವಾಮೀಜಿ ಇಂಡಿವಿಜುವಲ್ ಇಂದ ಹೆಂಗಿರ್ತಾರೆ, ತಮಾಷೆ ಮಾಡ್ತಾರ ಅಂತೆಲ್ಲ ಕೇಳ್ತಿದ್ದೆ. ನಾನು ಅನೇಕ ಕಥೆಗಳನ್ನು ಕೇಳಿದ್ದೀನಿ, ಸ್ವಾಮೀಜಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಪಾಠ ಬರ್ತಾ ಹೋಗ್ತಾ ಇದ್ದಿದ್ದು, ಅವ್ರ ತಮಾಷೆ ಮಾಡ್ತಾ ಇದ್ದು, ಆನಂತರ ಸ್ವಾಮೀಜಿ ಅಡುಗೆ ಭಟ್ಟರೊಂದಿಗೆ ಗಾಡಿಯಲ್ಲಿ ನಡೀತಾ ಇದ್ದ ತಮಾಷೆ, ಅವ್ರನ್ನ ಗೋಳಿಕೊಳ್ತಿದ್ದ ರೀತಿ, ಇವೆಲ್ಲವನ್ನೂ ಕೇಳಿದಾಗ ನನಗನ್ಸೋದು ಹೃದಯದ ತುಂಬಾ ಪ್ರೇಮ ತುಂಬಿಕೊಂಡ್ರು ಅಂತ. ಒಬ್ಬ ಮುಕ್ತ ವ್ಯಕ್ತಿ ಮಾತ್ರ ಇಂಥದನ್ನ ಮಾಡಬಲ್ಲ ಅಂತ. ಇದು ಸಂತರಿಗೆ ಇರಬೇಕಾಗಿರುವಂತ ಮೇಜರ್ ಕ್ಯಾರೆಕ್ಟರ್. ಯಾವ ಸಂತ ಸದಾ ಉರ್ಕೊಳ್ತಾ ಇರ್ತಾನೋ, ಯಾವ ಸಂತ ಸದಾ ಕಾಲ ಮತ್ತೊಬ್ಬರ ಮೇಲೆ ಕೋಪಿಸ್ಕೊಳ್ತಾ ಇರ್ತಾನೋ, ಅಥವಾ ನೀನ್ ಮಾಡಿದ್ ನನಗೆ ನೆನಪಿದೆ ಹೀಗಾಗಿ ರಿವೆಂಜ್ ತಗೊಳ್ತೀನಿ ಅಂತ ಯಾವ ಸಂತ ಹೇಳ್ತಾನೋ, ಅವರಿಗೆ ಸಂತತ್ವದ ಆ ಇದಿಲ್ಲ ಅಂತ. ಆದ್ರೆ ಪೇಜಾವರ್ಷಿಗಳು ಯಾವತ್ತೂ ಕೂಡ ಒಬ್ಬರ ರಿವೆಂಜ್ ತೆಗೆದುಕೊಂಡಿದ್ದಾಗ್ಲಿ, ಅವ್ರ ವಿರುದ್ಧ ಮಾತನಾಡಿದ್ದಾಗ್ಲಿ, ಅಥವಾ ಈ ವ್ಯಕ್ತಿ ಸರಿ ಇಲ್ಲ ಅಂತ ಯಾರತ್ರ ಹೇಳೋದನ್ನಾಗ್ಲಿ, ನಾನ್ ಇದುವರೆಗೂ ನಾನು ಇಷ್ಟು ಸಲ ಭೇಟಿಯಾದಾಗ್ಲೂ ಅವ್ರ ಬಗ್ಗೆ ಕೇಳಲಿಲ್ಲ. ಹೀಗಾಗಿ ನನಗೆ ಆ ವಿಚಾರದಲ್ಲಿ, ಸಂತತ್ವದ ಆ ಪರಿಪೂರ್ಣತೆಯ ವಿಚಾರದಲ್ಲಿ ಅವರನ್ನ ಕಂಡಾಗ ಒಂದು ಅದ್ಭುತವಾದ ಮಾಡೆಲ್ ಅಂತ ಅನಿಸ್ತಾರೆ. ಇನ್ನು ಒಬ್ಬ ಸಂತರಿಗೆ ಇರಬೇಕಾಗಿರುವಂತ ಮತ್ತೊಂದು ಕ್ವಾಲಿಟಿ, ನಾನು ಭಾವಿಸೋದು ನನ್ನ ದೃಷ್ಟಿಯಿಂದ, ಅದು ಇತರರಿಗೋಸ್ಕರ ಮರುಗುವಂತ ಒಂದು ಗುಣ ಇರಬೇಕು ಅಂತ. ಸ್ವಾಮಿ ವಿವೇಕಾನಂದರು ಮೈಸೂರಿನ ಮಹಾರಾಜರಿಗೆ ಪತ್ರ ಬರೀತ, ವಿದೇಶದಿಂದ ಪತ್ರ ಬರೀತ, ಒಂದು ಮಾತು ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲೈವ್. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚದ ಈ ವೈಭೋಗ ನಶ್ವರ, ಆದ್ರೆ ಈ ಪ್ರಪಂಚದಲ್ಲೂ ಕೂಡ ನಶ್ವರವಾದ ಈ ಬದುಕಿನಲ್ಲೂ ಕೂಡ ಇತರರಿಗೋಸ್ಕರ ಬದುಕಿರೋರು ಮಾತ್ರ ಬದುಕ್ತಾರೆ, ಸ್ವಂತಕ್ಕೋಸ್ಕರ ಬದುಕಿರೋರು ಸತ್ತೋಗಿರ್ತಾರೆ ಅಂತ. ಒಬ್ಬ ಸಂತನಾಗಿರುವನು ಸಾಮಾನ್ಯ ವ್ಯಕ್ತಿಯೇ ಬೇರೆಯವರಿಗೋಸ್ಕರ ಬದುಕಬೇಕು ಅನ್ನೋ ಭಾವನೆ ಇರುವಾಗ ಪರಿಪೂರ್ಣ ತ್ಯಾಗದಿಂದ ಆತ್ಮಶ್ರಾದ್ದವನ್ನು ಮಾಡ್ಕೊಂಡು ಬಂದಿರುವಂತ ಒಬ್ಬ ವ್ಯಕ್ತಿ ತನಗೋಸ್ಕರ ಬದುಕುವುದರಲ್ಲಿ ಅರ್ಥವೇ ಇಲ್ಲ. ಆತನ ಬದುಕು ಪೂರ್ಣ ಪ್ರಮಾಣದಲ್ಲಿ ತ್ಯಾಗದ ರೂಪದಲ್ಲಿ, ಸೇವೆಯ ರೂಪದಲ್ಲಿ, ಇತರರಿಗೋಸ್ಕರವೇ ಅದು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಗ್ಬೇಕು ಅಂತ. ನಾನು ಪೇಜಾವರ ಶ್ರೀಗಳ ಬದುಕನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಿ, ನನಗಿಂತ ಹತ್ತಿರದಿಂದ ನೋಡಿದ ಅನೇಕರು ಇವತ್ತು ನೀವಿಲ್ಲಿ ಕೂತಿರಬಹುದು. ಆ ಮನುಷ್ಯನ ಹೃದಯ ಬಡಿತದ ಪ್ರತಿಯೊಂದು ಲಬ್ ಡಬ್ ಕೂಡ ಅದು ಇತರರಿಗೋಸ್ಕರ ಯೋಚನೆ ಮಾಡ್ತಿತ್ತು ಅಂತ ನನಗೆ ಅನೇಕ ಬಾರಿ ಗೊತ್ತಿದೆ. ಕನಕ ನಡೆಯ ದಿನ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡ್ತಾ ಅವತ್ತಿನ ದಿನ ನಾವು ನಿರ್ಣಯ ತೆಗೆದುಕೊಂಡ್ವಿ, ದಲಿತರ ಕೇರಿ, ದಲಿತರ ಬಗ್ಗೆ ತುಂಬಾ ಚರ್ಚೆ ನಡೆದಿರುವುದರಿಂದ ಒಂದು ದಲಿತರ ಕೇರಿಯ ಹೆಣ್ಣು ಮಕ್ಕಳನ್ನ ನಾವು ಟ್ರೈನಿಂಗ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರ ಕೊಟ್ಟು ಅವ್ರು ತಯಾರು ಮಾಡಿದ್ದನ್ನ ನಾವು ಮಾರ್ಕೆಟ್ ಮಾಡ್ತೀವಿ ಅಂತೊಂದು ಮಾತು ತಗೊಂಡಿದ್ವಿ, ನಾವು ಓದ್ ತಗೊಂಡಿದ್ವಿ. ಅದಕ್ಕೆ ತಮ್ಮ ಉತ್ತರ ಕೊಡ್ತಾ ಪೇಜಾವರ್ಷಿಗಳು, ಆ ದಲಿತರಿಗೆ ಆ ಕೇರಿಯಲ್ಲಿ ಆಗ್ಬೋದಾಗಿರುವಂತಹ ಖರ್ಚನ್ನು ನಾನು ವಹಿಸ್ಕೊತೀನಿ ಅಂತ ನಮಗ್ ಮಾತು ಕೊಟ್ಟಿದ್ದೆ.
ಪೇಜಾವರ್ಷಿಗಳಂತ ಹಿರಿಯರನ್ನ ಮತ್ ಅದನ್ನ ಕೇಳೋದ್ ಹೆಂಗೆ, ನಾವು ಅವ್ರ ಮಾತು ಕೊಟ್ಟಿರೋದನ್ನ ನಾವ್ ಹೆಂಗ್ ನೆನಪಿಸೋದು ಅಂತ ನಾನ್ ಮತ್ ಕೇಳಲಿಕ್ಕಾಗ್ಲಿಲ್ಲ. ಈ ಹೊರಗಡೆ ಯಾರಾದ್ರೂ ಡೊನೇಷನ್ ಕೊಡ್ತಾರೆ ಅಂತಂದ್ರೆ ಫಾಲೋ ಅಪ್ ಮಾಡೋದು ಅಂತ ನಾವ್ ಅದನ್ನ ಕರಿತೀವಿ. ಅವ್ರಿಗೆ ಯಾವಾಗಾದ್ರೂ ಫೋನ್ ಮಾಡೋದು, ಅದರ ಹಬ್ಬದೊಂದು ವಿಶ್ ಮಾಡಿ ನೆನಪಿಸೋದು, ನೀವು ನಮ್ಗೆ ಮಾತು ಕೊಟ್ಟಿದ್ರಿ ಇದನ್ನ ನೆನಪಿಸ್ಕೊಳ್ಳಿ, ಇನ್ನೊಂದ್ ಕೆಲಸ ಬಾಕಿ ಇದೆ ಅಂತ ನೆನಪಿಸುವಂತ ಕೆಲಸ ನಾವ್ ಮಾಡ್ತೀವಿ. ಆದ್ರೆ ಪೇಜಾವರ್ಸಿಗಳಿಗೆ ಹೆಂಗ್ ಮಾಡ, ಯಾರಿಗಾದ್ರೂ ಹೇಳಕ್ಕಾದ್ರೂ ಸಾಧ್ಯವ? ಹೀಗಾಗಿ ನಾನು ಅನ್ಕೊಂಡೆ ಮೋಸ್ಟ್ಲಿ ಇದನ್ನ ಮತ್ತೆ ನೆನಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸುಮ್ಮನೆ ಒಂದಿನ ಇದ್ದಕ್ಕಿದ್ದಂತೆ ಪೇಜಾವರ್ಸಿಗಳು ಯಾರೋ ಅವ್ರ ಅವ್ರ ಆತ್ಮೀಯರೊಬ್ಬರ ಹತ್ರ ಫೋನ್ ಮಾಡಿಸಿದ್ರು, ಸ್ವಾಮೀಜಿ ಸ್ವಾಮಿಗಳು ಮಾತನಾಡಬೇಕು ಅಂತಿದ್ದಾರೆ ಅಂತ. ನಾನು ಕೂಚದ್ದಲ್ಲಿ ಎದ್ದು ನಿಂತ್ಬಿಟ್ಟೆ. ಬಹಳ ವಿಶೇಷ ಇದು. ಪೇಜಾವರ್ಸಿಗಳು ಫೋನ್ ಮಾಡುವಾಗ, ನಮ್ಮ ಹರ್ಷಾನಂದ್ಜಿ ಫೋನ್ ಮಾಡುವಾಗ, ರಾಮಸ್ವಾಮಿಗಳು ಫೋನ್ ಮಾಡುವಾಗ ಕೂತ್ಕೊಂಡು ಮಾತನಾಡೋದು ಬಹಳ ಕಷ್ಟ. ಅವ್ರ ಬಗ್ಗೆ ಇರುವಂತ ಅಪಾರವಾದ ಗೌರವ, ಅವ್ರೇನು ಎದುರುಗಡೆ ಇರಲ್ಲ, ನಾನ್ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಲ್ಲ, ಆದ್ರೆ ಕೂತ್ಕೊಳ್ಲಿಕ್ ಆಗೋದೇ ಇಲ್ಲ. ಹೃದಯದ ತುಂಬಾ ವ್ಯಕ್ತಿಯ ಬಗ್ಗೆ ಗೌರವ ತುಂಬಿದ್ದಾಗ ನಿಂತ್ಕೊಂಡೇ ಮಾತನಾಡಬೇಕಾದ ಸ್ಥಿತಿ ನಂಗೆ ಹಂಗಾಯ್ತು. ಎದ್ದಿಂತ್ಕೊಂಡು ಸ್ವಾಮೀಜಿ ಏನ್ ಸ್ವಾಮೀಜಿ ಅಂತ ಕೇಳಿದೆ. ಅವ್ರ ತಕ್ಷಣ ಹೇಳಿದ್ರು, ನಾನು ಕನಕ ನಡೆಯ ಸಂದರ್ಭದಲ್ಲಿ ಒಂದ್ ಮಾತು ಕೊಟ್ಟಿದ್ದೆ ಅವತ್ತಿನ ದಿನಕ್ಕೆ, ಅದೇನಾಗತ್ತೆ ಅಂತ ನೀನ್ ನನಗೆ ಹೇಳಿ ಆ ದುಡ್ಡನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ. ನಾನು ಆ ಬೆಳಗಾವಿ ಹುಡುಗರನ್ನ ಕರೆಸ್ದೆ, ಅವ್ರು ಅಲ್ಲಿವರೆಗೂ ಶುರು ಮಾಡಿದ್ರು ಅದನ್ನ. ಅವರು ಅದರ ಒಟ್ಟಾರೆ ಬಜೆಟ್ ತಗೊಂಡ್ಬಂದು ಅವ್ರಿಗೆ ಇಟ್ಟಾಗ ಒಂದೂ ಮಾತಾಡದೆ 1,00,000 ರೂಪಾಯಿನ ಆ ಕೇಂದ್ರಕ್ಕೆ ಕೊಟ್ಟು ನಮ್ಮ ಮಾತನ್ನ ಉಳಿಸ್ಕೊಳ್ಳೋದಿದ್ದಲ್ಲ, ಇದು ಸದಾಕಾಲ ಸಮಾಜದ ಒಳಿತಿನ ಆಲೋಚನೆ ಮಾಡುವವರಿಗೆ ಮಾತ್ರ ಸಾಧ್ಯ. ನಾವೇ ಯಾರಿಗೋ ಕೊಟ್ಟಿರೋ ಮಾತನ್ನ ಇನ್ನೊಂದು ವಾರದ ನಂತರ ಮರೆತು ಹೋಗ್ಬಿಡ್ತೀವಿ. ಆದ್ರೆ ಪೇಜಾವರ ಶ್ರೀಗಳಂತವ್ರು ತುಂಬು ಸಭೆಯಲ್ಲಿ ಕೊಟ್ಟಿದ್ದ ಒಂದು ಮಾತನ್ನ ಅಕ್ಕಪಕ್ಕದವ್ರು ನೆನಪಿಸಿರೋದು 100% ಸಾಧ್ಯ ಇಲ್ಲ. ಅದು ಅವ್ರಿಗೆ ನೆನಪಾಗಿರುವಂತ ಸಂಗತಿ. ತುಂಬು ಸಭೆಯಲ್ಲಿ ಕೊಟ್ಟ ಮಾತನ್ನ ಅವರು ಬಂದು ಕಾಲ್ ಮಾಡಿ ಅದನ್ನ ನಡೆಸ್ಕೊಡ್ತೀನಿ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿತ್ವ ಇತ್ತಲ್ಲ, ಅದು ತುಂಬಾ ವಿಶೇಷವಾಗಿರೋದು. ಅದೇ ತರ ನನ್ಗೆ ಯಾವಾಗ್ಲೂ ನೆನಪಾಗೋದೇನು ಅಂತಂದ್ರೆ, ಎಷ್ಟು ದೊಡ್ಡ ವ್ಯಕ್ತಿತ್ವ ಅವರದ್ದು ಅಂತಂದ್ರೆ, ಶಿವಮೊಗ್ಗದಲ್ಲಿ ಒಂದು ದಲಿತರ ಕೇರಿಗೆ ಹೋಗ್ಬೇಕು ಅಂತ ನಿಶ್ಚಯ ಆದಾಗ ಎಲ್ಲರೂ ಹೇಳಿದ್ರು ಪ್ರಜಾವರ್ಷಿಗಳು ಬರಲ್ಲ ಹಾಗೆ. ನಾನು ಹೇಗಾದ್ರೂ ಮಾಡಿ ಕರಿಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ, ದಲಿತರ ಕೇರಿ ನೀವು ಬಂದ್ರೆ ನಮ್ ಕೆಲಸ ಮಾಡುವ ಶಕ್ತಿ ಜಾಸ್ತಿ ಆಗತ್ತೆ ಅಂತ. ಅವ್ರು ಒಪ್ಕೊಂಡ್ರು. ಆದ್ರೆ ಏನಾಯ್ತೋ ಏನೋ, ಕಾರ್ಯಕ್ರಮಕ್ಕೆ ಒಂದು 4-5 ಗಂಟೆ ಇರುವಾಗ ಅವ್ರ ಆಪ್ತರೊಬ್ರು ಹೇಳಿದ್ರು, ಅಥವಾ ಯಾರೋ ಒಬ್ರು ಹೇಳಿ ಕಳಿಸಿದ್ರು, ಪೇಜಾವರ್ಸಿಗಳು ಬರಲ್ವಂತೆ ಅಂತ. ತಲೆ ಮೇಲೆ ತಣ್ಣೀರ್ ಸುರಿದಂತಾಯ್ತು. ಆಗ್ಬಿಡ್ತು ದಲಿತ ಕೆರೆಯಲ್ಲಿ ಪೇಜಾವರ್ಸಿ ಬರ್ತಾರೆ ಅಂತ ಎಲ್ಲ ಪ್ರಚಾರ ಮಾಡಿ, ಅವ್ರನ್ನೆಲ್ಲ ತಯಾರ್ ಮಾಡಿ, ಮನೆ ಮನೆಗಟ್ಟಲನ್ನು ಸ್ವಚ್ಛ ಮಾಡಿಸಿ ಇಟ್ಟು, ಈ ಏಕಾಏಕಿ ಬರಲ್ಲ ಅಂತಂದ್ರೆ ನಮ್ಗ ಆ ದಲಿತರ ಕೆರೆಯಲ್ಲಿ ಮುಂದಿನ 5 ವರ್ಷಗಳ ಕಾಲ ಎಂಟ್ರಿ ಇಲ್ಲ ಅಂತ ಗೊತ್ತಿತ್ತು ನಮ್ಗೆ. ಏನ್ ಮಾಡೋದು, ಯಾರಿಗೆ ಹೇಳೋದು? ತಕ್ಷಣ ಪೇಜಾವರ್ಸಿಗಳ ಆಪ್ತರೊಬ್ಬರಿಗೆ ಮಾತನಾಡಿ, ಸ್ವಾಮಿಗಳಿಗೆ ಮಾತನಾಡಿ, ಸ್ವಾಮೀಜಿ ಹಿಂಗ್ ಮಾಡಿದ್ರೆ ಇನ್ 5 ವರ್ಷಗಳ ಕಾಲ ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ನಾವು ನೀವಲ್ದೆ ಬೇರೆ ಯಾರಾದ್ರೂ ಕರೆದಿದ್ರೆ ರೀಪ್ಲೇಸ್ ಆದ್ರೂ ಮಾಡ್ತಿದ್ವಿ, ಆದ್ರೆ ನೀವು ಬರ್ತೀರಾ ಅಂತ ಹೇಳಿರೋದ್ರಿಂದ ನಿಮಗೆ ರೀಪ್ಲೇಸ್ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಯಾರು ಇಲ್ಲ, ಹಿಂಗಾಗಿ ನೀವ್ ಏನ್ ಮಾಡ್ತೀರೋ ಯೋಚನೆ ಮಾಡಿ ಅಂತಂದ್ರೆ, ಆ ಪುಣ್ಯಾತ್ಮ ನಾವು ಇದ್ದ ಜಾಗದಿಂದ ತಕ್ಷಣವೇ ಹೊರಟು ನಾನ್ ಬರ್ತೀನಿ, ಬಂದು ನನ್ನ ಕೆಲಸ ನಾನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಸ್ವಲ್ಪ ತಿರ್ತೀನಿ ಅಂತ ಬಂದ ಪುಣ್ಯಾತ್ಮ ಪ್ರತಿಯೊಂದು ಕೇರಿಯ ಮನೆಯಲ್ಲೂ ಕೂಡ ನಾನಂತೂ ಅವ್ರ ಜೊತೆಲ್ಲೇ ಇದ್ದೆ. ನಾನು ಯಾವತ್ತೂ ಅವ್ರ ಜೊತೆ ಈ ತರದ ಯಾತ್ರೆ ಮಾಡಿದ್ದು ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನನ್ನ ಯಾತ್ರೆ ಅದು. ಪ್ರತಿಯೊಂದು ಕೇರಿಯ ಹೊರಗೂ ಕೂಡ ನಿಂತ್ಕೊಂಡ್ರು, ಮಣೆ ಹಾಕ್ಲಾಯ್ತು ಅಲ್ಲಿ, ಅದ್ರ ಮೇಲೆ ನಿಂತ್ಕೊಳ್ತಿದ್ರು, ಅವ್ರ ತಂದು ನೀರ್ ಹಾಕಿದ್ರೆ ಅವ್ರಿಗೆ ತುಂಬಾ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಿದ್ರು, ಮುಂದಿನ ಮನೆಗೆ ಹೋಗ್ತಿದ್ರು. ಕನಿಷ್ಠ ಪಕ್ಷ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಅವರು ಹೇಗಿದ್ರು ಅಂತಂದ್ರೆ, ಒಂದು 50 ಮನೆಗಳ ಎದುರುಗಡೆ ಆದ್ರೂ ಈಗ ನಿಂತ್ಕೊಂಡಿದ್ದಾರೆ. ಆ ನಿಂತಿರುವಾಗ ಅವ್ರ ಮನಸ್ಸಿನ ಭಾವನೆ ಆಶೀರ್ವಾದ ಆ ಹತ್ತಿರದಿಂದ ನೋಡಿದ್ರು. ಇದನ್ನ ಸಮಯ ಇಲ್ಲ ಸಮಯ ಇಲ್ಲ ಅಂತಿದ್ದ ಪುಣ್ಯಾತ್ಮ ಅಷ್ಟು ನಿಂತ್ರು. ನನಗೆ ಸ್ವಾಮೀಜಿ ಇವನ್ನೆಲ್ಲ ಉದ್ದೇಶಿಸಿ ಒಂದ್ 10 ನಿಮಿಷ ಮಾತನಾಡಿದ್ರು ಅಂತ ಹೇಳಿ ಮಿತ್ರೆ, ನನಗೆ ಮರೀಲಿಕ್ಕೆ ಆಗಲ್ಲ ಅವತ್ತಿನ ದಿನವನ್ನ. ಸ್ವಾಮೀಜಿ ಅಲ್ಲೊಂದು ಶಿಶು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬೇರೆ ಯಾವುದೇ ಮಠಾಧೀಶರನ್ನಾದ್ರೂ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಬೇಕು, ಅವ್ರ ಪೀಠ ಹಾಕ್ಲಿಕ್ಕೆ ಅವ್ರ ಎತ್ತರ ಕೂಸ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ. ಸ್ವಾಮೀಜಿ ಹೇಳಿದ್ರು, ಯಾವ್ದಾದ್ರು ಶಿಶು ವಿಹಾರ ಇದೆಯಾ ಇಲ್ಲಿ? ಕೇಳಿದ್ರೆ ಒಂದು ಶಿಶು ವಿಹಾರ ಇತ್ತು. ತಕ್ಷಣ ಸ್ವಾಮೀಜಿ ಅಲ್ಲಿಗೆ ಹೋಗೋಣ ಅಂತ ಶಿಶು ವಿಹಾರ ತುಂಬಿ ತುಳುಕಾಡ್ಬಿಡ್ತು. ಸ್ವಾಮೀಜಿ ಆ ಶಿಶು ವಿಹಾರದಲ್ಲಿ ಇದ್ದಂತ ಸಣ್ಣ ಪ್ಲಾಟ್ಫಾರ್ಮ್ ಇರುತ್ತಲ್ಲ, ಅದ್ರ ಮೇಲೆ ಪೀಠ ಹಾಕೊಂಡು ಅಲ್ಲೇ ಕೂತ್ಕೊಂಡು ನನಗೆ ಮರೀಲಿಕ್ಕೆ ಸಾಧ್ಯವೇ ಆಗಲ್ಲ. ಪ್ರತಿಯೊಬ್ಬರು ಕೂಡ ಹೆಣ್ಮಗಳು, ಪ್ರತಿ ಮನೆಯ ಹೆಣ್ಮಗಳು ಬಂದು ಸ್ವಾಮೀಜಿ ಕಾಲು ಮುಗಿಯುವಾಗ ಅವ್ರ ಪ್ರತಿಯೊಬ್ಬರಿಗೂ ಮಂತ್ರಾಕ್ಷತೆ ಕೊಟ್ಟು 1/2 ಗಂಟೆಗಳಿಗೂ ಹೆಚ್ಚು ಕಾಲ ಅಲ್ಲಿ ಸಮಯವನ್ನ ಕಳೆದು ಹೋದ್ರಲ್ಲ, ನನಗೆ ಇವತ್ತಿಗೂ ಕೂಡ ಒಂದು ಅದ್ಭುತವಾದ ಸಂಗತಿ ಅಂತ ಅನ್ಸುತ್ತೆ. ಅದೊಂಥರ ವಿಶೇಷವಾಗಿರುವಂತದ್ದು ಅಂತ ಮಿತ್ರ. ಸ್ವಾಮೀಜಿಯ ಆ ಹೃದಯ ಪರಿವರ್ತನೆ ಇದೆಯಲ್ಲ, ಈ ಕಾರಣಕ್ಕೋಸ್ಕರ ಹೃದಯ ಪರಿವರ್ತನೆ ಆಗುತ್ತೆ.
ಅನೇಕ ಹಾರ್ಡ್ ಕೋರ್ ಏನು ಮೇಲ್ವರ್ಗದವರ ವಿರುದ್ಧ ಮಾತನಾಡ್ತಾ ಅವರು ಎಡಪಂಥೀಯ ಚಿಂತನೆಗಳಿಗೆ ಒಗ್ಗಿ ಹೋಗಿರುವಂತ ಅನೇಕ ದಲಿತ ವರ್ಗದ ಜನರು ಕೂಡ ಸ್ವಾಮೀಜಿಯವರ ಹತ್ರ ಬಂದು ಪರಿವರ್ತನೆ ಆಗೋದಕ್ಕೆ ರೀಸನ್ ಇದಿತ್ತು ಅಂತ ನಾನು ಅನ್ಕೊಳ್ತೇನೆ. ಇನ್ನು ನಾನು ಹೇಳಲೇಬೇಕಾಗಿರುವಂತ ಸಂಗತಿ ಅಂತಂದ್ರೆ ಸಾಧನೆಯ ದೃಷ್ಟಿಯಿಂದ ಒಂದು ಮಹತ್ವದ ಆದರ್ಶ ಸ್ವಾಮೀಜಿ ನಮ್ಗೆಲ್ಲ. ನಾನು ಸ್ವಾಮೀಜಿಯವರ ಸಾಧನೆಯ ವಿಚಾರವಾಗಿ ಮಾತನಾಡುವ ಯೋಗ್ಯತೆ ಖಂಡಿತ ಇಲ್ಲ. ಮೊದಲು ಸಾಧನೆಯಲ್ಲಿ ಅತ್ಯಂತ ಚಿಕ್ಕವರು ನಾವು, ಅನುಷ್ಠಾನದಲ್ಲಿ ಅತ್ಯಂತ ಚಿಕ್ಕವರು. ಎರಡನೇದು ಅನುಷ್ಠಾನದ ಸಂದರ್ಭಗಳಲ್ಲಿ ನಾನು ಸ್ವಾಮೀಜಿ ಹತ್ರ ಇದ್ದವನ್ನ ನೋಡಿದವನೇ ಅಲ್ಲ, ಆದ್ರೆ ಪ್ರತಿ ಬಾರಿ ಸ್ವಾಮೀಜಿ ಸಿಕ್ಕಾಗ ಅದು ನಮ್ಮ ಮನೆಗೆ ಬಂದಾಗಿರ್ಬೋದು ಅಥವಾ ಅವ್ರ ಜೊತೆ ಯಾವ ಕಾರ್ಯಕ್ರಮದಲ್ಲಿ ಇದ್ದಾಗ್ಲೂ ಇರ್ಬೋದು, ಮಂತ್ರ ಜಪ ಒಂದು ನಿರಂತರವಾಗಿ ನಡೆದಿತ್ತಲ್ಲ ಸ್ವಾಮೀಜಿಯ ಬಾಯಿಗಳಿಂದ. ಅದು ಹೇಗೆ ನಡೆದಿತ್ತು ಅಂತಂದ್ರೆ, ಯಾವ್ದನ್ನ ರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಹೇಳ್ತಿದ್ರು, ಯಾವ್ದನ್ನ ಅನೇಕ ಸಾಧುಗಳು ಆನಂತರದ ದಿನ ದೀಕ್ಷೆ ಕೊಡುವಾಗ ನಮ್ಗೆ ಹೇಳಿದ್ದಾರೋ, ಅವೆಲ್ಲವನ್ನು ಕೂಡ ಜೀವಂತವಾಗಿ ಸ್ವಾಮೀಜಿಯವರಲ್ಲಿ ನೋಡ್ಲಿಕ್ಕೆ ಸಿಕ್ತಿತ್ತು. ಇದು ಸಾಧನೆಯ ಶ್ರೇಷ್ಠ ಸಂಗತಿ ಅಂತಂದ್ರೆ ಅಂತ ಅರ್ಥವಾಗುವ ರೀತಿಯಲ್ಲಿ ಸ್ವಾಮೀಜಿ ನಡ್ಕೊಳ್ತಿದ್ರಲ್ಲ, ಅದು ಅದ್ಭುತವಾದ ಆದರ್ಶ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ನನಗೆ ಒಂದೇ ಒಂದು ವಿಚಾರಕ್ಕೆ ಅವ್ರ ಜೊತೆ ಯಾವಾಗ್ಲೂ ಜಗಳ ಇತ್ತು. ಅದನ್ನ ನಗ್ತಾ ನಗ್ತಾ ಅವರು ತಳ್ಳಿಬಿಡ್ತಿದ್ರು. ನಾನು ಸತ್ಯ ನನ್ನ ಮಿತ್ರ ಅವ್ರ ಜೊತೆ ಯಾವಾಗ್ಲೂ ಹೇಳ್ತಿದ್ದೆ, ಸ್ವಾಮೀಜಿ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರು, ಆ ಸ್ಟೇಟ್ಮೆಂಟಿಗೋಸ್ಕರ ಜಗಳ ಆಗ್ತಿತ್ತು. ಹಾಗೆ ಜಗಳ ಆದ ತಕ್ಷಣ ನಾವೇನ್ ಅನ್ಕೊಳ್ತೀವಿ, ರೆಡಿ ಆಗ್ಬೇಕು, ಸರಿಯಾಗಿ ಉತ್ತರ ಕೊಡಬೇಕು ಅಂತ. ನಾವು ಉತ್ತರ ಕೊಡಬೇಕು ಅಂತ ತಯಾರಾಗುವ ವೇಳೆಗೆ ಸ್ವಾಮೀಜಿಯೇ ಜಗಳ ಮಾಡಿದವರಿಗೆ ಗಲಾಟೆ ಮಾಡಿದವರಿಗೆ ಉತ್ತರ ಕೊಡ್ಲಿಕ್ಕೆ, ಆಮೇಲೆ ಏನಾಗ್ಬಿಡ್ತಿತ್ತು, ಆ ಉತ್ತರ ಕೊಡ್ಲಿಕ್ಕೆ ಸ್ವಾಮೀಜಿ ನಿಂತಾಗ ನಮ್ ಬಹಳ ಸಂಕಟ, ಯೋಗ್ಯತೆ ಇಲ್ಲದವನು, ಸ್ವಾಮೀಜಿಯ ಪದ ತಲದ ಧೂಳಿಗೂ ಸಮನಿಲ್ಲದವನು, ಸ್ವಾಮೀಜಿ ಕುರಿತಂತೆ ಹಿಂಗೆಲ್ಲ ಮಾತನಾಡ್ತಾ ಇದ್ರೆ ಸಹಿಸ್ಕೊಳ್ಳೋದು ಹಿಂಗೆ ಅಂತ ಕಷ್ಟ ಆಗ್ತಿತ್ತು. ಒಂದಿನ ಅಂತೂ ನಾನು ಗಲಾಟೆ ಮಾಡಿ, ಸ್ವಾಮೀಜಿ ನಿಮ್ಮ ಕೆಲಸ ಹೇಳಿಕೆ ಕೊಟ್ಟು ಸುಮ್ಮನಾಗ್ಬೇಕು ಅಷ್ಟೇ, ಉತ್ತರ ಕೊಡ್ಲಿಕ್ಕೆ ಬೇರೆಯವರು ಇದ್ದಾರೆ, ನಾವು ಅದನ್ನ ಉತ್ತರ ಮಾಡ್ತೀವಿ, ನೀವು ದಯಮಾಡಿ ಮಾಡಬಾರ್ದು ಅಂತ. ಸ್ವಾಮೀಜಿ ನನ್ಗೆ ತುಂಬಾ ಪ್ರೀತಿ ಅಂತ ಹೇಳಿದ್ರು. ಅದೇನಾಗತ್ತೆ ಅಂತಂದ್ರೆ, ನಾನು ಆಡಿರುವ ಮಾತಿನಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತಿದೆ ಅಂತಾದ್ರೆ, ಆ ಮಾತನ್ನ ನಿಜವಾಗ್ಲೂ ಏನ್ ಹೇಳಿದೀನಿ ಅಂತ ನಾನೇ ಹೇಳ್ಬೇಕಲ್ವಾ, ಬೇರೆಯವ್ರಿಗೆ ಹೇಳಲಿಕ್ಕೆ ಸರಿ ಹೋಗಲ್ವಲ್ಲ, ಅದಕ್ಕೆ ನಾನು ಹೇಳ್ತೀನಿ ಅಂತ ಆ ಮುಕ್ತತೆಯ ಭಾವನೆ ಇತ್ತಲ್ಲ. ಆ ಜಗಳದ ನಂತರವೂ ಕೂಡ ಸ್ವಾಮೀಜಿ ತುಂಬಾ ವಿಶೇಷವಾಗಿ ನನ್ನ ಕಣ್ಣೆದುರಿಗೆ ಯಾವಾಗ್ಲೂ ಕಾಣ್ತಿದ್ರು. ಸ್ವಾಮೀಜಿಯವರ ಈ ತರದ ಅನೇಕ ವ್ಯಕ್ತಿತ್ವವನ್ನ, ಈ ತರದ ಚಿಂತನೆಯನ್ನ ಕಂಡಾಗ, ಹತ್ತಿರದಿಂದ ನೋಡಿದಾಗಲೆಲ್ಲವೂ ಕೂಡ ಅವ್ರ ಅಗಾಧ ವ್ಯಕ್ತಿತ್ವಕ್ಕೆ ತಲೆಬಾಗ್ಬೇಕು ಅಂತ ಅನ್ನಿಸ್ತಿತ್ತು. ಒಂದ್ಸಲ ನನ್ ತುಂಬಾ ಚೆನ್ನಾಗಿ ನೆನಪಿದೆ, ಇವತ್ತಿಗೂ ನಾವು ಹುಡುಗರೆಲ್ಲ ತುಂಬಾ ನೆನಪಿಸ್ಕೊತಿದ್ದೇನೆ. ಇಫ್ತಾರ್ ಕೂಟದ ಕುರಿತಂತೆ ಒಂದು ಗಲಾಟೆ ನಡೆದಿತ್ತು. ಮಿತ್ರೆ ನಂಗೆ ಗೊತ್ತು, ಅನೇಕರು ಧಾರ್ಮಿಕ ವಿಚಾರ, ಸ್ವಾಮೀಜಿಯವರ ಬೋಧನೆಯ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು. ನಾನು ಬಹುತೇಕ ಗಲಾಟೆಗಳ ವಿಚಾರವೇ ಚರ್ಚೆಯಲ್ಲಿ ಇರ್ತೀನಿ. ಯಾಕೆಂತಂದ್ರೆ ಅನೇಕ ಗಲಾಟೆಗಳಲ್ಲಿ ನಾವು ಒಂದು ಪಾರ್ಟ್ ಆಗಿದ್ದರಿಂದ ಈ ಮಾತುಗಳನ್ನು ಹೇಳಲಿಕ್ಕಷ್ಟೇ. ಇಫ್ತಾರ್ ಕೂಟ ನಡೆದಿತ್ತು ಮಠದಲ್ಲಿ ಅಂತ ದೊಡ್ಡ ಗಲಾಟೆ. ಇದ್ದಕ್ಕಿದ್ದಂತೆ ಫೋನ್ ಬಂತು ನನಗೆ ಮಠದಿಂದ, ಬಹುಶಃ ಸಂಜೆ 7 ಗಂಟೆ ಆಗಿರ್ಬೋದು ಅಂತ ಅನ್ಸುತ್ತೆ. ಮಠದಿಂದ ಫೋನ್ ಬಂತು, ಗಲಾಟೆ ಎಷ್ಟರ ಮಟ್ಟಿಗೆ ದೊಡ್ಡದಾಗ್ಬಿಟ್ಟಿತ್ತು ಅಂತಂದ್ರೆ, ಅದು ಹಿಂದುತ್ವವಾದಿಗಳು ಅಂತ ಅನ್ಸ್ಕೊಂಡವರು, ಕಟ್ಟರ್ ಹಿಂದೂಗಳು, ಪೇಜಾವರ್ಷಿಗಳ ಮೇಲೆ ಏನೆಲ್ಲ ಮಾತನಾಡಿದ್ರು. ಆಕ್ಚುಲಿ ಅದನ್ನ ಫೇಸ್ಬುಕ್ ಅಲ್ಲಿ ನೋಡುವಾಗ ಬಹಳ ಸಂಕಟ, ಏನ್ ಮಾತನಾಡ್ತಾರಪ್ಪ, ಹಿಂದುತ್ವಕ್ಕೋಸ್ಕರ ಜೀವತ್ತೆ ಇದವನ ಬಗ್ಗೆ ಇವತ್ತು ಹಿಂಗೆಲ್ಲ ಮಾತಾಡ್ತೀವಿ ಈ ಸಣ್ಣ ವಿಚಾರಕ್ಕೋಸ್ಕರ ಅಂತ. ಮಠದಿಂದ ಫೋನ್ ಬಂತು, ಸ್ವಾಮೀಜಿ ಮಾತನಾಡಿ ವಿಚಾರವನ್ನ ಕನ್ವಿನ್ಸ್ ಮಾಡಿದ್ರು. ನಾವು ಮಾಡಿದ್ ಹಾಗಲ್ಲ, ಇದ್ ಹೀಗೆ ಜನ ನಾನು ಹೇಳಿದೆ, ನೀವು ಕನ್ವಿನ್ಸ್ ಮಾಡ್ಬೇಕಾದ ಅಗತ್ಯ ಇಲ್ಲ, ನಿಮ್ ಹೃದಯ ಎಂತದ್ದು ಅಂತ ಗೊತ್ತಿದೆ ಅಂತೆಲ್ಲ ಹೇಳ್ಬೇಕಾದ್ರೆ ನಾನ್ ಸುಮ್ನೆ ಕೇಳ್ದೆ, ಅಲ್ಲಿ ಬರ್ಬೇಕಾ ನಾನು ಅಂತ. ಇಲ್ಲ ಅಂತ ಹೇಳ್ತಾರೆ ಅಂತ ಮನ್ಸಲ್ಲಿ. ಸ್ವಾಮೀಜಿ ಹೇಳಿದ್ರು ಬಂದಿದ್ರೆ ಚೆನ್ನಾಗಿತ್ತು. ಅವತ್ ರಾತ್ರಿ 7 ಗಂಟೆಗೆ ಸ್ವಾಮೀಜಿ ಹೇಳಿದ ಮರುಕ್ಷಣ ನನ್ ಮಿತ್ರರ ಕಾರ್ ಅಲ್ಲೇ ಇತ್ತು, ಅದನ್ನೇ ತಗೊಂಡು